ಮಾಡ್ತಿದ್ದೀರಿ. ಯಾವ ಪ್ರಭುಲಿಂಗಲ್ಲಿ ಇಲ್ಲಿ ನಿನ್ನ ವಿಷಯ ಯಾರನ್ನು ಕುರಿತು ಉಪದೇಶ ಪ್ರಭುದೇವರು ಮಾಡ್ಲಿಕ್ಕೆ ಬಂದಿರುವಂತವರಾಗಿ ಅಂತಂದ್ರೆ, ಈ ಸೊನ್ನಲಾಪುರದಲ್ಲಿ ವಿಧಾಯಕ ಕಾರ್ಯಗಳನ್ನು ಮಾಡಕ ತೊಡಗಿರುವ ಸಿದ್ಧರಾಮ ಶ್ರೀಗಳನ್ನು ಕುರಿತು ಉಪದೇಶ ಮಾಡಲಕ್ಕೆ ಬಂದಿರುವಂತವರಾಗಿ ಬಂದಲ್ಲಿ ಏನ್ ಮಾಡಕ್ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ವಿಡಂಬನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಂತಂದ್ರೆ, ಚಿಕ್ಕ ಸಂಸಾರವನ್ನು ತಡಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರ ಸಣ್ಣ ಸಂಸಾರ ಎಂಟು ಮಕ್ಕಳ ಕುಡುಕೊಂಡು ಸಂಸಾರಗಳು ಸಣ್ಣ ಸಂಸಾರ ಜಗತ್ತಿನ ಕೀರ್ತಿಗಳು ದೊಡ್ಡವನಾಗಿ ಪೂಜ್ಯವನಾಗಿ ಶ್ರೇಷ್ಠನಾಗಿ ಮೆರಿಬೇಕಂತ ಹವ್ಯಾಸಕ್ಕೆ ಬಿದ್ದದ್ದು. ಇದೇನದ ಅಂತಂದ್ರೆ, ಇದು ಹಿರಿಯ ಸಂಸಾರ ಅಂತೂ ಸಂಸಾರ ಎದುರಾಗ ಹೇಳ್ತೀರಿ ಅಂತ ಕೇಳಿದ್ದಾದ್ರೆ, ಹಮ್ಮಿನಾಗ ಅಭಿಮಾನದಾಗ ಸಂಸಾರ ಇರುವಂತಹದ್ದಾಗೈತಿ. ಸಂಸಾರದವ್ರ ಮನೆಯಲ್ಲಿ ಅಂತಂದ್ರೆ ಜಗತ್ತಿನ ಪದಾರ್ಥಗಳನ್ನು ಪರಮಾತ್ಮನ ರಚನೆ ಮಾಡಲ್ಲ, ಇದರಾಗ ಅಲ್ಲ ಎದುರಾಗೈತ್ರಿ, ಹಮ್ಮಿನಾಗ ಅಭಿಮಾನದಾಗ ಸಂಸಾರ. ಅಂತ ಸಂಸಾರ ವಿಶೇಷವಾಗಿ ಹಮ್ಮು ಬೆಳೆಸ್ಕೊಳಕ್ ನಿಂತ ಸಿದ್ಧರಾಮ ಶಿವಾಗಿ ಹಮ್ಮು ಕಳೆದ ಮತ್ತೆ ಬಿಟ್ಟಲ್ಲ ಅನ್ನೋದನ್ನ ಎತ್ತರ ಮಾಡೋದು. ಏನು ಬಂದ್ರಂದ್ರೆ, ಪ್ರಭುದೇವರು ಬಂದು ಹಲವು ರೀತಿಯಾಗಿ ವಿಳಂಬನ ಮಾಡ್ತಾ ಹೇಳ್ತಾರು. ಭೋಸಾಗರದಲ್ಲಿರುವಂತಹ ಜೀವಿಗಳಿಗೆ ಅಜಗತಿ ಹಾಕೈತಿ. ಹೇಗಂದ್ರ, ಉದಾಹರಣೆ ಕೊಟ್ಟರು, ಯಾವ ಜಲಸಾಗರದಲ್ಲಿರ್ತಕ್ಕಂಥ ಮೀನಾದಿಗಳು ಹೊರಗೆ ಹೆಂಗ ಬರ್ಲಾಕ್ ಸಾಧ್ಯ ಇಲ್ಲಲ್ಲ, ಅದೇ ರೀತಿಯಾಗಿ ಲೋಕದಾಗ ಹುಟ್ಟಿದಂತ ಜೀವಿಗಳೆಲ್ಲ ಎದರಾಗ ದೊಡ್ಡವಾಗಬೇಕಂತಂದ್ರೆ ಸಂಸಾರ ಸಾಗರದಾಗ ದೊಡ್ಡವಾಗಬೇಕಂತಾವಲ್ಲ, ಅಂದ್ರೆ ಹೊಮ್ಮಿನಾಗನ ವಿಸ್ತಾರ ಮಾಡ್ಕೋಬೇಕಂತಾರೆ ವಿನಃ ನಿರಹಂಗ ಸ್ಥಿತಿಯಾಗಿ ಇರ್ಲಾಕ ಅವ್ರ ಮನಸ್ಸಿಲ್ಲ. ಹಮ್ಮಿನ ಕುಡ್ಕೊಂಡು ಎದುರಿಟ್ಟು ನೋಡ್ತಕ್ಕಂಥ ಪ್ರಪಂಚ ವಿಮಾನಗೊಂಡದ್ದು, ಇದು ಒಂದು ಸಾಗರನ, ಇದೆದರ ಸಾಗರ ಅಂತ ಕೇಳಿದ್ದಾದ್ರೆ ಜನ್ಮ ದುಃಖ ಜರಾ ದುಃಖ ಜಯ ದುಃಖ ಸಂಸಾರ ಸಾಗರ ದುಃಖ ಅಂತ ಹೇಳ್ಕೊಂಡ್ರು. ಇದು ಒಂದು ಸಾಗರನ, ಇನ್ನು ಹಮ್ಮಿನ ಮೀರಿ ನಿಂತು ಬಿಟ್ರೆ ಅದು ಒಂದು ಸಾಗರನ. ಅದೆದರ ಸಾಗರ ಅಂದ್ರೆ ಅನ್ನದ ಸಾಗರ. ಅದು ಸಿದ್ಧಪ್ರತಿ ಲಕ್ಷಣ ಬರೆಯುವಾಗ ಗೀತೆಯಲ್ಲಿ ಆಪುರ್ಯಮಾಣಮ್ಮ ಜಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಸ್ಯಾಂತಿ ಮಾಪ್ನೋತಿನ ಕಾಮಕಾಮಿ. ಗೀತಾದಾಗ ಸಿದ್ಧಪ್ರಜ್ಞೆ ಜ್ಞಾನಿ ಹೆಂಗಿರ್ತಾನಂದ್ರ ಅಪಾರ ಸಾಗರ ಅಂತಿರ್ತಾರ. ಭ್ರಮಿಸದೆ ಭೋಗವನ್ನು ತಂತಾನು ಸೀಮಿತ ಅಂಬುಧಿ ಅಂತಿರಲಿತ್ತಾನು ಅಂತ ನಿಜಗುಣ ಶ್ರೀಗಳು ಸೀಮಿತ ಅಂಬುಧಿ ಅಂತೆ. ಯಾರು ಜ್ಞಾನಿಗಳಿರ್ತಾರು. ಹಮ್ಮರ ಮೀರಿ ನಿಂತದ್ದು ಆನಂದ ಸಾಗರ, ಹೊಮ್ಮಿನ ಕುಡ್ಕೊಂಡದ್ದು ಅದು ಸಂಸಾರ ಸಾಗರ. ಅದು ಯಾರ್ಯಾರಿಗೆ ಹೇಳ್ತಿ ಅಂತಂದ್ರೆ ಇವರವರು ಪ್ರಸಂಗನೇ ಇಲ್ಲ. ಯಾರ ಹಮ್ಮತ್ತೋ ಅದು ಹೊಲ ಇರ್ಲಿ ಮನೆ ಇರಲಿ ಮಠ ಇರಲಿ ಮಂದಿರ ಇರಲಿ ಏನೇ ಇದ್ರು ಕೂಡ ಹಮ್ಮತ್ತಂದ್ರೆ ಸಂಸಾರ. ಅದಕ್ಕೆ ಪ್ರಭುದೇವರು ಅದನ್ನ ಬಿಡುವಾರಲ್ಲ, ಇದರಾಗ ಮುಳುಗುಳು ಹೋಗುತ್ತಾರಲ್ಲ, ಹಮ್ಮಿನಾಗ ಪ್ರೀತಿಯಾಗೈತಿ ಇವರಿಗೆ, ಅದರಾಗ ರಸ ರುಚಿ ಅನುಭವ ಮಾಡಕ್ ಹೆಚ್ಚಾರು, ಅದರಾಗ ಸುಖ ಕಾಣಕ್ ಹೆಚ್ಚಾರಲ್ಲ, ಅದನ್ನ ಬಿಟ್ಟು ಕಡಿಕೆ ಹೋಗು ಅಂದ್ರೆ ಮೀನಾ ತಗದು ಕಡಕ್ ಹೋಗದಂಗ ಇವ್ರು ಚಡಪಡಿಕೆ ಆಕೈತಲ್ಲ, ಹೋಮ ಬಿಟ್ಟು ಹೆಂಗಿರ್ಲಿ ಒಂದು ತಾಪುಗೊಳ್ಳಕ್ ಹೆಚ್ಚಾರು ಅಂತ ಮರುಕವನ್ನು ಪ್ರಭುದೇವರು ವ್ಯಕ್ತಪಡಿಸಿ ಏನಂತಾರು ಅಂದ್ರೆ, ಮುಂದ ಅನ್ನವರು ಇಕ್ಕಿ ನನ್ನೇನು ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು, ವೇಶ್ವರನ ಅರಿದ ಶರಣಗೆ ಆ ಫಲವೂ ಇಲ್ಲ ಅಂತ ಸ್ಪಷ್ಟ ಹೇಳ್ತಾರ. ಸಮಸ್ತ ಫಲರಹಿತವಾದ ಕರನಾಗ್ಬೇಕಾದ್ರೆ ಅದಕ್ಕೇನು ಬೇಕಾದ್ರಿ, ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಎಲ್ಲ ಫಲ ಪದವಿಗಳನ್ನು ಮೀರಿ ನಿಂತವ್ರು ಯಾರು ಅಂದ್ರೆ ಶರಣರು. ಮೀರ್ಬೇಕಾಗಬೇಕಂದ್ರೆ ಅರಿವು ಬೇಕಾತು, ಅದು ಅರಿವಾಗಲಿ ಇದು ಮೀರಬೇಕಾದ್ರೆ ಹೇಗಿರ್ಬೇಕು ಶರಣ ಅನ್ನೋದನ್ನ ಮತ್ತೊಂದು ಚಿಂತಕಂಡವರು ಅಂದ್ರೆ, ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು, ಮೆಲ್ಲನೆ ಮೆಲ್ಲನೆ ಹೊರೆ ಎತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದಿರಬೇಕು, ಮೇಲಾದ ಫಲವು ಶರಣರು ಬೀಜ ಸಹಿತ ನುಂಗಿದರು. ನಿಮ್ಮ ಸದ್ಭಕ್ತರು ಬೀಜ ಸಹಿತ ನುಂಗಿದರು ಕೂಡ ನಮ್ಮ ದೇವ. ಮಾಡುವ ಭಕ್ತನ ಕಾಯ ಹೇಗಿರ್ಬೇಕ್ರಿ, ಬಾಳೆಯ ಕಂಬದಂತಿರಬೇಕು, ಬಾಳೆ ದಿಂಡೈತಿ ಅದ್ರ ಮೈನ್ ಏನ್ ಮಾಡ್ರಿ, ತೊಗಟಿ ಬಿಚ್ಚಾಕ ಕತ್ತರ್ ನೀವು ಮ್ಯಾಲಿನ ಚಿಪ್ಪಿದ್ದೆ ಹಾಕೈತ್ರಿ, ಬಿಚ್ಚಿದಂಗ್ ಬಿದ್ದಂಗ ಏನಾಕೈತ್ರಿ, ಒಳಗೆ ಜೀವಿಟ ಹಂಟುಕೊಂಡಿರ್ತೋ ಏನ ಪಳ ಪಳ ಬಿಚ್ಚತೋ, ಬಾಳೆ ದಿಂಡ್ರಿ, ಬಾಳೆ ಕಂಬ, ಬಾಳೆ ಕಂಬ ಅಂದ್ರೆ ಗೊತ್ತಾಕತ್ತಿರಿ ಮತ್ತೆ, ಹಾ ಹಿಂಗ ಜಗಿದಾಗ ಆ ಪಟ ಪಟ ಬಿಚ್ಚತೋ ಏನ್ ಜಾಲಿ ತೊಗಟಿ ಹಂಗ ಜನರ ಆನೆ ಬಿಚ್ಚಬೇಕಾಗ್ತೈತೋ, ಹಂಗಪ್ಪ ಮುಖ ಏನ್ರಿ
ಒಳಗೆ ಬಿಗೆ ತೆಂಟಿರ್ತದೆ ತೆಂಡದೆ ಹೆಂಗ ಜಾಲಿ ತೊಗೊಂಡು ಎಂಟೈತಿ, ಜಾಲಿ ತೊಗೊಂಡು ಬಿಚ್ಚಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಏಟ ಹಾಕಿ ಜಗ್ಬೇಕು. ಅವಾಗ ಏನಾಕೈತ್ರಿ, ಜಾಲಿ ತೊಗೊಂಡು ಬಿಚ್ಚತೈತಿ. ಜಾಲಿ ತೊಗೊಂಡು ಎಳಕ ಬರ್ತಾರಿ ತೊಗಲ್ ಹದ ಮಾಡಾಕ ಉಪಯೋಗ ಮಾಡ್ತಾರ. ಹಿಂದಿನ ಕಾಲದಾಗ ಉಪಯೋಗ ಮಾಡ್ತಿದ್ರಿ, ಕೊಳದ ಕೆಳಗೆ ತಿಂಬಿ ಮಾಡಿ ಇಲ್ಲಾಕ ಉಪಯೋಗ ಮಾಡ್ತಿದ್ರು, ಮತ್ತೆ ಅದಕ್ಕೆ ಉಪಯೋಗ ಮಾಡ್ತಿದ್ರಿ. ಬೆಲ್ಲದೊಳಗೆ ಕುಡಿಸಿ ಕೊಳದಾಗ ಹಾಕಿ ತಿಪ್ಪಾಗಿ ಇಟ್ಟು ಮತ್ತೆ ಬೇರೆ ತಯಾರ ಹಾಕಿದ್ರಿ. ಏರ್ಲಿ ಇದೆಲ್ಲಕ್ಕ ಉಪಯೋಗ ಜಾಲಿ ತೊಗಡಿ ಬಾಳ ಐತಿ. ಮತ್ತೆ ಬಾಳೆ ತಿಪ್ಪಿ ಅದಕ್ಕೆ ಉಪಯೋಗ ಆಕೈತ್ರಿ, ಬಾಳೆ ತೊಗಡಿ ಎಲ್ಲ ಉಪಯೋಗ ಆಕೈತಿ. ಏನು ಈ ಕಡೆ ಆಯ್ಗಳಿಗೆ ಯಾರೇ ಅವಾಗೋಳಿಗೆ ಬರ್ತಿರ್ಬೇಕು. ತಂಗದಾನ ನಾಚಿ ಪುಡಿ ಹಾಕಿ ಎದುರಾಗಿರ್ಕರ್ತಾರ ನಾಚಿ ಪುಡಿ ಅದ್ರಾಗ ಕಟ್ಟಿ ಅದಕ್ಕೆ ಲೇಬಲ್ ಹಾಕಿ. ಈಗಿನ ಗೊತ್ತು ರಾಜಕೀಯ ಬಂದಿರ್ಬೇಕು. ಮೊದಲನೇದಾಗ್ರಿ ಬಾಳೆ ಸೊಟ್ಟಾಗಿ ಹಾಕಿ ಮಡಿಸಿದ್ರ ಮೇಲೆ ಒಂದ್ ಏನಾರ ನೀಲಿ ಬಣ್ಣದ ಬಿಡದಾ ಕಟ್ಟಿ ಕೈ ಬಿಡ್ತಿದ್ರು. ಏನ್ ಅಂತ ಏನಪ್ಪ ಅಂದ್ರೆ ಅದು ಕೆಲವು ಉಪಯೋಗ ಆಕವು. ನಮಗೆ ಇಲ್ಲೇಬೇಕಾಗಿತ್ತು ಆ ಬಾಳೆ ಸೊಪ್ಪು ಏನು ಬಿಚ್ಚಿದಾಗ ಹೆಂಗ ಪಣ ಪಣಾನೇ ಬಿತ್ತು ಒಳಗೆ ಅಂಟು ತೆಗೆದುಕೊಂಡಿರಂಗಿಲ್ಲ. ಹಂಗೆ ಬತ್ ಹೆಂಗಿರ್ಬೇಕಂದ್ರೆ ಒಳಗೇನು ಅಂಟಿಸ್ಕೊಂಡಿರಬಾರ. ನಾ ಮಾಡ್ತು ಮಾತು ಮೊದಲ ಬರಬಾರ, ಮಾಡುವೆನೆಂಬುದು ಮನದಲ್ಲಿ ಹೊಡೆದರೆ ಅಂದ್ಮೇಲತ್ತೆ ಏನಿರ್ಬೇಕ್ರಿ. ಅವಾಗ ಏನಕ್ಕತಿ ಮೇಲಾದ ಫಲವು ಏನ್ ಮಾಡ್ತಾರು, ಬೀಜ ಸಹಿತ ನುಂಗಿದರು. ಹಿಂದಕ್ಕೆ ಬೀಜ ಬೀಳ್ತೈತೆ ಏನು ಹೊಲದ್ದಾದ್ರೆ ಅರಿವಾಗಿ ಹಮ್ ಹೊಲದ್ದಾದ್ರೆ ಬೀಜ ಎಂದು ಉಳಿಯಂಗಿಲ್ಲ. ಬೀಜ ಹುರಿ ಅಂದ್ರೆ ಏನು, ನಾನು ಅನುಭಾವವನ್ನ ಮೀರಿ ನಿಲ್ಲುವುದು. ಮೀರಿಂತ ಏನಾಯ್ತು, ಕರ್ಮ ಫಲದ ಬೀಜ ಅವಾಗ ಹೋಗ್ತಿ ಹೇಳಿದ್ರೆ ಅದಕ್ಕಂದ್ರು ಅರಿದ ಶರಣಕ್ಕೆ ಆವ ಫಲವೂ ಇಲ್ಲ. ಏನ ಮಾಡಿದಾಕ ಫಲ, ಅನ್ನವನಿಕ್ಕಿನ ನೀರು ಹಿಡಿದು ಅನ್ನವಟ್ಟಿಗೆ ನಿಕ್ಕಲು. ಇಂಥ ವಿದಾಯಕಾರಿ ಜಗತ್ತಿನಲ್ಲಿ ದಾನ ಧರ್ಮ ಪುಣ್ಯ ತಪ್ಪ ಪುಣ್ಯಾಧಿಕ ಕರ್ಮಗಳನ್ನು ಮಾಡುವುದರಿಂದ, ಗುಡಿ ಕಟ್ಟಿಸಿ ಉಂಡಾರ ಕಟ್ಟಿಸಿ ಪೂಜಾ ಉಪಚಾರ ಮಾಡುವುದರಿಂದ ಫಲ ಏನು ಸಿಗುತ್ತೈತ್ರಿ ಅಂದ್ರೆ ಸ್ವರ್ಗ ಲೋಕಾದಿ ಉತ್ತಮ ಫಲಗಳು ಸಿಗ್ತಾ ಅದಾವು. ಹೇಳಿದ್ರೆ ಅದೇನಾಗುವುದಿಲ್ಲ, ನಿತ್ಯ ಶಾಶ್ವತವಾದ ಪರಮಾನಂದ ಸ್ವರೂಪವಾದ ಸದ್ಗತಿ ಮೋಕ್ಷ ಅದರಿಂದ ಏನಾಗುವುದಿಲ್ಲ, ಸಾಧ್ಯ ಆಗುವುದಿಲ್ಲ. ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಅರಿಯಲೇಬೇಕು. ಶುದ್ಧರಾಮಿಗಳು ಎಲ್ಲಾ ಮಾಡಾಕತ್ಯಾರ ಪರವಂತ ಏನಿಲ್ಲ ಗೀತೆ. ನಾನು ಹಮ್ಮಿಗೆ ಸಾಕ್ಷಿಯಾದ ಪರವತ್ತು ಪರಮಾತ್ಮನಿಂದ ಇರುಪನಿದ್ದೇನೆ, ಇದು ಗೊತ್ತಲಾಗೈತಿ. ನಾ ಅಂತಾಲ ಮಾಡೋ ಇಂತಾಲ ಮಾಡೋ ಅಂತ ಆ ಅಭಿಮಾನಗಳು ಕೂಡ್ಕೊಂಡು ಅದನ್ನೇ ವಿಸ್ತರಿಸಾಕ ಪ್ರಾರಂಭ ಮಾಡಿಬಿಟ್ಟರು. ಅದಕ್ಕೆ ಹಿರಿಯ ಸಂಸಾರಿಗಳಾಗಿಯರು. ಮತ್ತೆ ನಾನು ಪುಣ್ಯ ಪ್ರಭಾವ ಮಾಡಬಾರದು ಅಂತ ಹೆಂಗ್ ತಿಳ್ಕೊಂಡಿರಿ ನೀವು, ಅವಶ್ಯವಾಗಿ ಮಾಡಲೇಬೇಕು. ಪುಣ್ಯ ಪರೋಪಕಾರ ಮಾಡು ಸಲುವಾಗಿ ಶರೀರ ಹುಟ್ಟಿ ಬಂದ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಕರ್ಕೊಂಡ್ ಅಂದ್ರಂತ ದಾನ ಧರ್ಮ ಪುಣ್ಯ ಪರೋಪಕಾರ ಕೆಲಸಗಳನ್ನ ಅವಶ್ಯವಾಗಿ ಮಾಡಬೇಕು. ಅದರಾಗ ದಾತವ್ಯ ಮಿತಿ ಯದ್ದಾನಂ ಜೀಯತೆ ಅನುಪಕಾರಣೆ ದೇಶೇ ಕಾಲೇಚ ಪಾತ್ರೇಚ ದಂತದ್ದಾನಂ ಸಾತ್ವಿಕಂ ಸ್ಮೃತಂ. ಎಂತ ದಾನ ಮಾಡ್ಬೇಕ್ರಿ ಅಂತ ಫಲಪೆ ಅಪೇಕ್ಷೆ ಇಟ್ಟಪ್ಪ ದಾನ ಮಾಡಬೇಕು. ಮಾಡಾಗ ಹೆಂಗ್ ಮಾಡ್ಬೇಕ್ರಿ, ಫಲಾದಿಗಳ ಅಪೇಕ್ಷೆ ಇಲ್ಲದೆ ದಾತವ್ಯ ಮಿತಿ. ಇಟ್ ಇಸ್ ಮೈ ಬೌಂಡೆಡ್ ಡ್ಯೂಟಿ ಟು ಗಿವ್. ನಾನು ಕೊಡಲೇಬೇಕಂತ ಭಾವದಿಂದ ಕೊಡಲೇನಲ್ಲ, ಅದಕ್ಕೆ ಸಾತ್ವಿಕ ಕರ್ಮ ಅಂದ್ರೆ ದೇಶ ಕಾಲಗಳ ಅರ್ಥವನ್ನು ಅರಿತುಕೊಂಡು. ಈಗಿಂತ ಒಂದು ಶ್ರಾವಣ ಮಾಸದಲ್ಲಿ ಈ ಶ್ರೀಮಠದಲ್ಲಿ ರುದ್ರಾಕ್ಷಿ ಮಠದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದು ಬಿಟ್ಟೈತೆ ಅಂದ್ರೆ ಇಂಥದಕ್ಕೆ ಏನು ಮಾಡಬೇಕು ಅಂದ್ರೆ ಮನಸ್ಸಾ ಸಿರಿ ಹೃದಯ ಬಿಚ್ಚಿ ಚೆನ್ನಾಗಿ ಏನ್ ಮಾಡ್ಬೋದು, ಎಂಥ ಕಾರ್ಯದಾಗ ದಾನ ಧರ್ಮ ಮಾಡಿ ಬಿಟ್ಟಂದ್ರೆ ಒಳ್ಳೆಯ ಪುಣ್ಯ ಪರ್ವ ಕಾಲು ಅನ್ಸ್ಕೊತಿರ್ತದ. ಅನೇಕ ಜನ ಶರಣರಿಗೆ ಸತ್ಪುರುಷರಿಗೆ ಮಹಾತ್ಮರಿಗೆ ಏನಾಗತ್ರಿ, ಪ್ರಸಾದ ವಿತರಣೆ ಆಕತಿ. ಅದನ್ನು ಪದಾರ್ಥಗಳನ್ನ ಕಂದ್ರೆ ದಾಸೋಭಾವದ ಅರ್ಪಣೆಯಾಗಿ ನಿಮ್ಮ ಮಾಡಿದಂಥ ಕಾರ್ಯಗಳಿಗೆ ಸಾರ್ಥಕತೆ ಬರ್ತದೆ. ಕಾಯಕದಿಂದ ಬಂದಂತಹ ಜನಕನಕಗಳನ್ನ ದಾಸೋಹ ಬುದ್ಧಿಯಿಂದ ಅರ್ಪಣೆ ಮಾಡುವುದು ಈ ಶರಣರ ನಿಜವಾದ ಮಾರ್ಗ ಇರುವಂತದ್ದಾಗೈತಿ. ಅದು ಇನ್ನೂ ಬಹಳ ಜೋರೈತ್ರಿ ಶರಣರ ಲೆಕ್ಕಾಚಾರ. ಇಂದಿಂದ ಗಳಿಸಿದ ಪದಾರ್ಥ ನಾಳೆ ಇಟ್ಟದ್ದಾದ್ರೆ ಅದಕ್ಕೆ ಎಂದಲ ಅಂದಾರ. ಅದು ಅಷ್ಟು ದೂರದ ಸುದ್ದಿಗಳು ನಮ್ಗೆ ಎಂದು ನೆನಪಬೇಕು. ಭಗವಂತ ಜ್ಞಾನಿ ಸುಧಾ ಜ್ಞಾನಿ ಅದು ತಪ್ಪೇನಲ್ಲ, ಯಾಕೆ ಕೈ ಮಾಡಿ ಹೇಳೋರು ಅದು ಹೇಳಿ ಅಳವಡಿಸ್ಕೊಂಡು ಅವನು ಅಂತ ನಂತರವು ಅವನು ಕೀಳ್ತೈತಿ ಬೆಳೆದೈತಿ. ಇದೇನು ಮಾತೇನ ಹೊರಿದ ಮಾತಲ್ಲ, ಮಾತಾಡಕ್ಕೆ ಬರೋದು
ಹೊರತಾಗಿ ಮಾಡುದು ಅಷ್ಟೇನು ಸುಲಭೋಪಾಯ ಅಲ್ಲ. ಆದಾಗ್ಯೂ ನಾವೇನು ಮಾಡಬೇಕಂದ್ರೆ ನಮ್ಮ ಶಕ್ತಿ ಮೀರಿ ಭಾವದಿಂದ ಇಂಥ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿ ನಮ್ಮ ಶಕ್ತಿ ಮೀರಿ ಪರಿಪದಾರ್ಥಗಳು ಕೊಟ್ಟು ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತ. ಒಬ್ಬೊಬ್ಬೊಬ್ಬರಿಗೆ ಅದು ಸುದ್ದಿನೂ ಗೊತ್ತಿರಂಗಿಲ್ಲ. ನಿಮಗದಕ್ಕೆ ಉದಾಹರಣೆ ಹೇಳ್ತಂದ್ರೆ ಹಿಂದಕ್ಕೆ ಮತ್ತ ನನಗೆ ಈಗೂ ಅದರ ಬಿಡ್ರಿ ಎಷ್ಟು ಮಂದಿ ಸ್ವಂತರಿ ಅದು ಹೋಗ್ತಾರೆ ಪಂಡಿತ ಹೋಗ್ತಾರೆ ಹೋಗ್ತಾರೆ ಹೋಗಿ ದಿಂಡಿ ತೋಳು ಹೋಗ್ತಾರೆ ಭಜನೆ ಮಾಡ್ಕೋತ ಶಸ್ತ್ರ ಸಿರಿ ತಾಳ ಮೇಳಗೂಡನೆ ಭಜನೆ ಮಾಡ್ಕೋತ ಹೋಗ್ತಾರೆ. ಹೋಗುವಾಗ ಸಹಿತ ಅವ್ರ ಪದ್ಧತಿ ಇರ್ತದೆ. ಹೆಂಗೆ ಪದ್ಧತಿ ಇರ್ತದೆ ಭಜನೆ ಮಾಡಾಗ್ರಿ? ಎರಡು ಹೆಜ್ಜೆ ಮುಂದೆ ಹೋಗೋದಂದ್ರೆ ಒಂದು ಹೆಜ್ಜೆ ಏನಾಗ್ತದೆ ಸಾಕಾಕಬೇಕು. ಯಾಕಂದ್ರೆ ಎರಡು ಹೆಜ್ಜೆ ಮುಂದ ಒಂದು ಹೆಜ್ಜೆ ಹಿಂಗೆ ಯಾಕೆ ಮಾಡ್ತಾರೆ ಅವ್ರ ಹಿಂಗೆ ಯಾಕೆ ಮಾಡ್ತಾರ ದಡ ದಡ ಹೋಗ್ಲಕ್ಕೆ ಬರ್ದು ಬರಂಗಿಲ್ಲ. ಎರಡು ಹೆಜ್ಜೆ ಮುಂದ ಒಂದು ಹೆಜ್ಜೆ ಚಂದ ಹಿಂಗ್ ಯಾಕೆ ಭಜನೆ ಮಾಡ್ತಾರೆ ಇವ್ರ ಯಾಕೆ ಮಾಡ್ತಾರೆ? ಕಾರಣ ಏನು ಅಂತಂದ್ರೆ ಇವರು ದಾರಿ ಅಷ್ಟೇ ಇದ್ರು ಅವ್ರ ಊರಿಗೆ ಪಂಡರಪುರ ಬೇಕು ದಾರಿ ಅಂತ ಹೇಳ್ಬೋದು. ಆದ್ರೆ ಅವ್ರ ಗುರಿ ಏನಂತಂದ್ರೆ ದಡಕ್ಕನ ಹೋಗಿ ಪಂಡರಪುರ ಮುಚ್ಚಬಹುದು. ಆಗ ಹಾಗಿದ್ರೆ ಬೇಕಾಗಿತ್ತಂದ್ರೆ ಭಜನೆಗರೆ ಯಾವ್ದು ಟ್ರೈನ್ದಾಗರೆ ಕರ್ಕಡೆ ಸರ್ಕಾರ ಹೋಗಿ ಬರ್ಕಡೆ ಬರ. ಆದ್ರೆ ಗುರುದಿ ಉದ್ದೇಶ ಏನೈತೆ ಅಂತಂದ್ರೆ ಅದು ಮುಖ್ಯ ಅಲ್ಲ. ಯಾವುದು ಮುಖ್ಯ ಐತ್ರಿ? ಇಲ್ಲಿಂದ ಅಲತಾಕ ಹೋಗುವ ತನಕ ಯಾರ ಸ್ಮರಣೆ ಮುಖ್ಯ ಐತಿ? ಪರಮಾತ್ಮ ನಾಮಸ್ಮರಣೆ ಇದು ಪ್ರಾಮುಖ್ಯ. ನಾಮಸ್ಮರಣೆ ಅಷ್ಟೇ ದಾರಿಯಾಗ ಏನ್ ಮಾಡ್ಬೇಕು? ಇನ್ನಷ್ಟು ನಾಮಸ್ಮರಣೆ ಹೆಚ್ಚಾಗಬೇಕಾದ್ರೆ ದಾರಿ ಹೆಚ್ಚು ಮಾಡ್ಬೇಕಾದ್ರೆ ದಾರಿ ಹೆಂಗ್ ಹೆಚ್ಚು ಮಾಡ್ಬೇಕು? ಎರಡು ಹೆಜ್ಜೆ ಮುಂದೋದ್ರೆ ಒಂದ್ ಹೆಜ್ಜೆ ಹಿಂದ ಹಾಕಿರಾಕತ್ರೆ ಮತ್ತೆ ದಾರಿ ಡಬಲ್ ಹಾಕೋದು ಸಿಂಗಲ್ ಹಾಕತ್ತೋ ಇದ್ದು ದಾರಿ ಏನ್ ಮಾಡ್ತಾರ ಅವ್ರ ಡಬಲ್ ಮಾಡ್ರಿ. ಯಾಕೆ ಮಾಡ್ರು? ಮತ್ತೆರಡು ನಾಮಸ್ಮರಣೆ ಹೆಚ್ಚು ಮಾಡೋ ಉದ್ದೇಶದಿಂದ ಹೇಳ್ತೇವಿನ ಮತ್ತೆ ಉದ್ದೇಶದಿಂದಿಲ್ಲ. ಅಂತೂ ಹಿಂಗೆ ಸಂಸ್ಕೃತಿ ಭಜನೆ ಮಾಡ್ಕೋತ ಪಂಡಿತ್ ಹೋಗೋದ್ರಾಗ ಏನಾಯ್ತ್ರಿ ಅಂತಂದ್ರೆ ಅದ್ರ ಮತ್ತೆ ರೋಡ್ ಸೈಡ್ದಾಗ ಒಂದು ಯಾವುದೋ ಏನೈತ್ರಿ ಸಾವತಿ ಬಳ್ಳಿ ಹಾಕಿದ ಒಂದು ಹೊಲ ಐತ್ರಿ. ಆ ಹೊಲದಾಗ ಏನಾಗಿತ್ತು ಅಂತಂದ್ರೆ ಒಬ್ಬ ಮುದುಕವ್ವ ಆ ಹೊಲ ಕಾಯಕ ಅದು ಗುಡಿಸಲು ಹಾಕೊಂಡು ಕುಂತಿದ್ದಳು. ಆಕೆ ಯಾಕೆ ಅಲ್ಲಿ ಕುಂತಿದ್ದಳು ಅಂತಂದ್ರೆ ಮನೆಯಾಗ ಸೊಸಿ ಏನ್ ಮಾಡಿದ್ರೆ ಆ ಗಂಡ ಕಿರಿಕಿರಿ ಹಚ್ಚಿ ಈ ಮುದುಕ ಮನೆಯಾಗ ಇರಬಾರ್ದು ಇದೆಲ್ಲಿ ಹೋಗ್ಕೊಡ್ಲಿ ತನಗ ನಿರಾತಂಕವಾಗಿ ಆರಾಮ ಇರಬೇಕಾದ್ರೆ ನಡಬಾರಿಕದ ಅಡಚಿನ ಯಾಕೈತಿ ಮುದುಕಿ ಈ ಮುದುಕಿನ ಎಲ್ಲಿಡೋರು ಹೊಲದಾಗ ಇಟ್ಟುಕೊಂಡು ಹೊಲದ ಕಾವಲು ಹಾಕತಿ ಮನ್ಯಾಗ ಕಿರಿಕಿನೂ ತಪ್ಪತಿ ನಾವು ಆರಾಮದಿಂದ ಇರ್ಲಾಕ ಬರ್ತಕ್ಕಂತ ಏನ್ ಮಾಡಿದ್ರಿ ಜಾವಿತ್ತಿರ್ಳು. ಜಾವಿತ್ತಿರ್ಳು ಅಂದ್ರೆ ಗೊತ್ತಾತ್ಲ ಮತ್ತ ಗಂಡನ ಬುದ್ಧಿ ಹೇಳಿದ್ರು. ಮತ್ ಯಾರ ಎಲ್ಲಾರು ಅವ್ರ ಮಾತು ಕೇಳೋರು ಕೇಳಂಗಿಲ್ಲ ಯಾವ ಗುರುಗಳು ಶಿಷ್ಯಾರ್ದೆ ನಾವೆಲ್ಲರು ಎಂತ ಗುರುಗಳು ಮರಿಬೇಕು ಎಲ್ಲ ಮರೀರಿ ಸೀರಿ ಗುರುಗಳು ಸುದ್ದಿ ಮೇಲೆ ಹೋಗ್ಬೇಡ. ಸ್ತ್ರೀ ಗುರುಗಳ ಮಾತು ಮೀರ ಅವರ ಜಗತ್ತಿನಾಗ ಬರೋದು ಯಾರ ಮಾತು ಮೀರಂಗಿಲ್ಲ ಸ್ತ್ರೀ ಗುರುಗಳ ಮಾತ ನೀವು ಧೈರ್ಯ ಮಾಡ ನೋಡು ಶಬ್ದಿ ನಾವೆಲ್ಲ ಅದ ಕಂಪನಿಯಾಗ ಏಳು ಕಂಪನಿಯಾಗ ಇದೀವಿ ನಾವು ಸುಳ್ಳು ಯಾಕೆ ಹೇಳ್ಬೇಕು ನೀವು ನೋಡು ಬಾತ್ರ ಬೇಡ ಹಂಗೆ ಯಾಕೆ ಹೋಗ್ತೀರಿ ನಾನು ನೋಡ್ತಾರಲ್ಲ ಅಂತ ಕೇಳಿ ಅಂತ ಏನಪ್ಪಾ ಅಂತ ಕೇಳಿದ್ದಾದ್ರೆ ಆಮೇಲೆ ಅವ್ರ ಗಂಡ ಇಟ್ಟಿದ್ರು ಇವು ಮುದುಕಿನ ಹೊಲ್ದಾಗಿ ಇಟ್ಟುಬಿಟ್ರು. ಮತ್ತೆ ಏನಿತ್ತಿದ್ದಂಗೆ ಇವ ಮಗ ಇದ್ದ ರೊಟ್ಟಿಗೆ ತಂದು ಕೊಡ್ತಿದ್ದ ಅವಾಗ ವ್ಯವಸ್ಥೆ ಮಾಡ್ತಿದ್ರು ಮುದಿ ಬಿಡಿಸಲಾಗಿತ್ತು ಇವ್ರು ಸ್ವಂತ ದಿಂಡಿ ಭಜನೆ ಮಾಡ್ಕೋತ ಹೊಂಟಿದ್ರು ಬಿಸಿಲಾಗಿತ್ತು ಅದು ದಾರಿ ಸಮೀಪ ನೋಡ್ತಿದ್ಯ ಹೇಳಿ ಹೇಳಿ ಸೌತಿನ ಕೈ ಸೌತಿ ಬೇಡ ಸಾಕಷ್ಟು ಬಿದ್ದು ಬಿಟ್ಟವು ಭಜನೆ ಮಾಡ್ತಾ ಹೊಂಟಿದ್ರು. ಮತ್ತೆ ಎಲ್ಲರೂ ಹುತ್ಪೂರ್ವಕ ಸಂದ್ರ ಅಂಟು ಪರಿಪಾಕ ಸ್ಥಿತಿ ಮುಟ್ಟಿದ್ರೆ ಎಲ್ಲ ಸಂತರಂಗಿಲ್ರಿ. ಕೆಲವು ಮಂದಿ ಹೆಂಗಿರ್ತಾರ್ರಿ ನಮ್ಮ ತಕ್ಕಂಬಿಡಿದ್ರೆ ಕೆಳಗೊಳಗ ಸೇರುತ್ತೆ ನಮ್ಮ ಹುಡುಗಿ ಏನು ಮಾಡೋದು ಅಂದ್ರೆ ಆ ಕಡೆ ಭಜನೆ ಭಜನೆ ಮಾಡಿದ್ರೆ ಮಾಡಂಗೆ ಮಾಡಿ ಹಗೂರ್ಕ ಬಾಸಕ್ಕ ಸೌತಿಕಾಯಿ ಈಗ ಟಾಲ್ ಪಾಡ ಕಟ್ಟಿ ಅಂತ ಮನೆ ಜನ ಲೆಕ್ಕ ಹಾಕಿ ಭಜನೆ ಮಾಡ್ಬೇಕು ಕಂಬಿಡಿ ಹತ್ತ ಕಂಬಿಡಿ ಇರೋದಲ್ಲ ನಮ್ಮ ಕಂಬಿಡಿ ಇರೋದಲ್ಲ. ಅವಾಗ ಏನ್ ಮಾಡ್ತಂದ್ರೆ ಹಗೂರ್ಕ ಕಡೆ ಸಮಸ್ಯೆ ಹೋಗ್ಬೋತ ಅರಾಮ್ ಕೃಷ್ಣ ಹರಿ ಅರಾಮ್ ಕೃಷ್ಣ ಹರಿ ಅಂತಿದ್ರು. ಹಂಗ ಸಮಸ್ಯೆ ಕಟ್ಟು ಹೊರಡ್ತಾಗಿ ಹಂಗ ಹಾಕಿ ನೋಡ್ತಿದ್ರು ಆ ಮುದುಕು ಓಡಿಸ್ರಿ ನೋಡ್ತಾಳು ಸ್ವಂತರು ಹೊಡ್ತಾವ್ರು ಪಂಡರು ಕೊಡ್ತಾವ್ರು ಪುಣ್ಯಾತ್ಮರು ನಾ ಮುದುಕಿ ಪಾಂಡುರಂಗನ ದರ್ಶನ ಮಾಡುವಂತ ಭಾಗ್ಯ ನನಗಿಲ್ಲ. ಹಾಗಾಗಿ ಒಂಟಾರ ಪುಣ್ಯಾತ್ಮರು ಇಂಥ ಪ್ರಸಂಗ ಏನಾರೆ ಏನ್ ಮಾಡ್ಕೊಡಿದ್ರಿ ಪುಣ್ಯ ಕಟ್ಕೋಬೇಕು. ನನ್ನ ಕೈಯಾಗಿ ಇನ್ನೇನು ಹಕ್ಕಿಲ್ಲ ಋಷಿ ಏನು ಇಟ್ಟಿಲ್ಲ ಅಕ್ಕ ಇಲ್ಲಿ ಸೌತಿ ಬಳ್ಳಿಯಾಗ ಮಾತ್ರ ಹಕ್ಕಿಲ್ಲ
ಇದ್ರಾಗ ಒಟ್ಟು ಏನ್ ಮಾಡ್ಕೋಬೇಕು ಅಂದ್ರೆ ಏನಾದ್ರೂ ಮಾಡಬೇಕ ಲೆಕ್ಕ ಹಾಕಿ ಮೊದಲು ಏನ್ ಮಾಡಿದ್ರೆ ಎಳೆ ಎಳೆ ಸೌತೆಕಾಯಿ ಹೊಡೆದಾಗಿನೆಲ್ಲ ಹರಡ್ಕೊಂಡು ಉಂಡ್ಯಾಗ ತಗೊಂಡು ಬಂದು ಸಂತದಲ್ಲಿ ಹೊರ ದಂಡಿಗೆ ಬಂದಿತ್ತು. ಮೊದಕ ಉಂಡಿ ತುಂಬಾ ಸೌತೆಕಾಯಿ ಹರ್ಕೊಂಬಂದ್ರು ಎಲ್ಲಾರು ಸಂದ್ರಿ ಕೈ ಬಂದಿಂತ ನನಗೆ ಇನ್ನೇನು ಮಾಡಕ್ ನಿಮ್ಗೆ ಶಿವ ಮಾಡಕ್ ನನಗೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ ಸಂತರೇ ಮಹಾತ್ಮರೇ ನನ್ನ ಕೈಯಾಗಿ ಇಷ್ಟ ಶಕ್ತಿ ಐತಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತಂತ ಎಲ್ಲಾ ಸಂತರಿಗೆ ಏನ್ ಮಾಡೋದಕ್ಕೆ ಒಂದೊಂದು ಸೌತೆಕಾಯಿ ತಿನ್ನಕ್ ಪಾಠ ಬಿಟ್ಟರು. ಎಲ್ಲಾರು ಕಂಪನಿ ಇಂದ ತೃಪ್ತಿ ಪಟ್ಟು ಸಂತ ಮಂಡಳಿ ಮುಂದಿನ ಮುಂದೆ ಹೋಯ್ತ್ರಿ. ಆ ಮುಂದಿನ ಊರಾಗ ಹಿಡಿದು ಪ್ರಸಾದ ಮಾಡಕ್ ಕುಂತ್ಯಾಗ ಪ್ರಸಾದ ತಗೊಳ್ಳ ಸಂತರು ಮೊಬ್ರೊಬ್ರು ಮಾತಾಡ್ತಿದ್ರು. ಏನದು ಅಲ್ಲಿ ಬಂದಿದ್ದು ನೀಡಿಕೆಗೆ ನಮಗ ಮುದುಕಿ ಏನ್ ಪಟ್ಟಳು ಸೌತೆಕಾಯಿ ಪಟ್ಟಳು ಏನ ಮುದುಕಿ ಎಂಥ ಮುದುಕಿಪ್ಪ ಬಂಗಾರದಂತ ಮುದುಕಿ ಎಂಥ ಮುದುಕಿ ಬಂಗಾರದಂತ ಮುದುಕಿ ಒಂದು ಸಂತರು ಅನ್ಕೋತು ಅನ್ಕೋತು ಊಟ ಮಾಡಿದ್ರು. ಶರಣರು ಸಂತರ ಸಂಕಲ್ಪಿಂದು ಕೂಡ ಆಗಿಲ್ಲ. ಬಂಗಾರದಂತ ಮುದುಕಿ ಅಂದಾಗೆ ಗುಡಿಸಲ್ಲ ಮುದುಕವ್ ಏನು ಕುಂಚಿದ್ರು ನೋಡ್ರಿ ಹೋಗಿ ಏನು ಕುಂಚಿದ್ರು ಆಕೇನಾಗಿದ್ರು ಏನಾಗಿದ್ರು ಗೋಲ್ಡನ್ ಸ್ಟ್ಯಾಚು ಆಗಿದ್ದಳು ಬಂಗಾರದ ಮುದುಕಿದ್ದಳು ಬಂಗಾರ ಮುದುಕಿ ಆಗಿದ್ದಳು. ಮಧ್ಯಾಹ್ನ ಸಮಯದಲ್ಲಿ ನೀವು ಬುದ್ಧಿಗೊಂಡು ತೋರು ಹುಡ್ಕೋದು ಹುಡ್ಕೋದು ಹುಡ್ಕೋತ ಬರಂತಾಗ ಮುದುಕು ಯಾವಂದ ಅವ್ವ ಅಂತ ಕರೆದ್ರೆ ಅವ್ವನ ಧ್ವನಿ ಇಲ್ಲ. ಏನ್ ಇರ್ಕೊಂಡು ಅವ್ವ ಅವ್ವ ಅಂತ ತಿಳ್ಕೊಂಡು ಆ ಕಡೆ ಗುಡ್ಸಾಯ್ ಹೋಗಿ ನೋಡ್ಬೇಕು ತಿಳ್ಕೊಂಡಾಕ ಹೋಗ್ತಾನ ಗುಡ್ಸಾಯ್ ನೋಡ್ರೆ ಆಯ್ತುರಿ ಯಾಕಂತೇಳ ಅವ್ವ ಏನ ಹೇಳ ನೋಡ ಇದೇನ್ ಮಾತು ನೋಡ್ತಾನ ಹೆಂಗು ನೋಡ್ತಾನ ಮುಂಗಾರ ನೋಡ್ತಾನ ಎಲ್ಲ ಅವ್ನ ಅಂದ್ರೆ ಅವ್ ಕೈ ಹೆಚ್ಚು ನೋಡ್ತಾನ ಏನಾಗೈತ್ರಿ ಬಹಳ ಆಗೈತಿ ಗೊತ್ತಾತ ಅವ್ ಏನತ್ತ ನಮ್ಮವ್ ಏನ ಹೇಳು ನಮ್ಮವೇನೆಗಳು ಹಿಂಗ ಅಂದವ ಯಾವಂದ ನಮ್ಮವ್ವ ಏನೇಗಳಂದು ಯಾರವ್ವ ನಿಮ್ಮವ್ವ ಆಗ್ಲಿ ಆಗ್ಲಿ ಎಲ್ಲರೂ ಬಂಗಾರ ಆಗಿಲ್ಲ ಎಲ್ಲರೂ ಬಂಗಾರ ಆಗಿ ಆಮೇಲೆ ಇದನ್ನ ಹಗಲು ಹೊತ್ತು ಹಿಂಗ ಓದ್ಬಿಟ್ರ ಏನಾಗಿತ್ತ ಗೌರ್ಮೆಂಟ್ ಕಲಿತಿ ನಮ್ಮವ್ವ ಬಂಗಾರ ತೂಕ ಮಾಡಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಇಟ್ಟಾರು ಇದನ್ನ ಬೇಡ ಅನ್ನ ಏನ್ ಮಾಡಿ ಇಟ್ಟಿಲ್ಲ ಬಂಗಾರ ತಂದ ಎಲ್ಲಿಂದ ಮಾಡಿಸಿದ್ನಿ ಅಂತ ಕಾಯ್ದೆ ತೀರಿ ಕೇಳ್ತಾ ಗೌರ್ಮೆಂಟ್ ಹೇಳಕ್ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ಬಿಟ್ಟವ ಅದಕ್ಕೆಲ್ಲ ಅರಿವಿ ಗಿರಿವಿ ಸುತ್ತಿ ಅದನ್ನ ಅಲ್ಲೇ ಬಿಟ್ಟು ಹುಡ್ಕೋತ ಮನೆ ತಕ ಬಾಯಿ ಹೊರತಂದ ಯಾಕ ಅಂತಂದ್ರೆ ಅಲ್ಲಿ ನೋಡಕ್ಕೇನ ಅಲ್ಲಿ ಏನ ಅಲ್ಲಿ ಬಂದಾಳೆ ಬಾನಿ ಅದೇನ್ ಮಾಡಿದ್ರಿ ಕರ್ಕೊಂಡ ಯಾರನ್ನ ಹೀರೆ ಮಾಡಬಾಳ ಕರ್ಕೊಂಡ ಯಾರನ್ನ ತಾನ ನಿಮ್ಗೇನ ಇಲ್ಲ ಕರ್ಕೊಂಡು ಏನ್ ಮಾಡಿದ್ರೆ ಅವನ ಎಲ್ಲಿ ಕರ್ಕೊಂಬಂದ ಅಲ್ಲಿಗೆ ಕರ್ಕೊಂಬಂದ ಎಲ್ಲಿಲ್ಲ ನಿಮ್ಮ ಒತ್ತು ಕೇಳಿದ್ರು ಬಾಯಿ ನೋಡಕ್ಕೆ ತಂದ ಕರ್ಕೊಂಡಿಲ್ಲ ಅಂದ್ರಿ ಬಿಡ್ತಲ್ಲ ನೋಡಕ್ ತಂದ ಈಗ ಏನ್ ಅರಿವು ನಿಮಗೆ ಅದಕ್ಕೆ ನೋಡೋಣ ಅರಿವು ತರು ನೋಡಕ್ಕೆ ಯೋವ ಏನು ಯಾರವ್ವ ಸಮ ಅವ್ವ ಅಂತಂದ್ರೆ ನಮ್ಮ ಅತ್ತಿ ಯಾರತ್ತಿ ನಿಮ್ಮ ಅತ್ತಿ ಮಾಡಿ ಗಂಡಿ ನಮ್ಮ ಅತ್ತಿ ಏನೇಗಳು ಹೆಂಗಾಯ್ತು ಹೆಂಗಾಗಿರ್ಬೇಕು ಏನು ಸುದ್ದಿ ಒಂದು ಹೆಂಗಾಗಿರೋ ಹಾಗೆ ಕೊಟ್ಟು ಬಂಗಾರಗಳು ಮಾತು ರಾತ್ರಿ ಮುಂದ ರಾತ್ರಿ ಏನ್ ಮಾಡಿದ್ರಿ ಅವನು ತಗೊಂಡು ಇಬ್ಬರು ಬಂದು ಅವನ ಮತ್ತೆ ಕಾಯ್ದೆ ಹಾಕೊಂಡು ಹೇಳ್ಕೊಂಡು ಇಟ್ಟು ಮನೆಗೆ ಹೋಗ್ಬಿಟ್ಟು ಹಣಿ ಬಾಳ ಶಾಖಿರ್ತದೆ ಮರಣ ತಾಬಡ್ ತಗೊಂಡು ಲೆಟರ್ ಹಾಕಿರ ಎಲ್ಲಿ ಅಂದ್ರೆ ನೀವು ಅವ್ರ ಮಡಿ ಹಾಕಿಳವ್ರಮಣಿ ಏನ್ ಹಾಕಿಳಂದ್ರೆ ಅಣ್ಣನಿಗೆ ತಪ್ಪ ಪತ್ರ ಆಗಳು ಏನು ಅಂತಂದ್ರೆ ಅಣ್ಣ ಇದು ಪತ್ರ ಅಲ್ಲ ಅದೆಲ್ಲ ಏನಿದ್ದದು ಪತ್ರ ಇಟ್ಕರೆ ಇದು ಪತ್ರ ಅಲ್ಲ ಇದೇನ್ ತಿಳ್ಕು ಅರ್ಜೆಂಟ್ ಟೆಲಿಗ್ರಾಮ್ ಸಾರ್ ಅಂತ ತಿಳ್ಕೊ ಮತ್ತೇನ್ ಮಾಡು ತಾಬಡ್ ತೋಬಡ್ ಬಹುಬೇಗನೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಏನ್ ಮಾಡ್ಬೇಕಂದ್ರೆ ಅಲ್ಲಿಂದ ಅವ್ವಾನ ಕರ್ಕೊಂಡು ಬಂದು ಬಿಡ್ಬೇಕಂತ
bandu berapa kapan mau lagi? Yakin? Aku ini ada
ಅದ್ ಮೊದಲು ಯಾವಾಗ ನಮ್ಮ ಬಂಗಾರ ಕಡದಾಗ ಹಾಯ್ದು ಏನ್ ಯಾಕ್ರಿ ಅಂತ ತನ ಕಡಿ ಬಾ ಅಂತ ಆ ನಮ್ಮವು ಬಂಗಾರಗಳು ನಮ್ಮವು ಬಂಗಾರ ಹಾಗಾಳ ಬಾ ನಿಮ್ಮ ಬಂಗಾರ ನಿಮ್ಮ ಏನ ಹೇಳು ಯಾರವ ನಿಮ್ಮವು ಬಂಗಾರಗಳ ನಿಮ್ಮವು ಬಂಗಾರಗಳ ಬಾ 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 ಕರ್ಕೊಂಡ್ ಅಂತ ಆಕೆ ಬಂದ್ರಿ ಎಲ್ಲ ನಮ್ಮವ ನಮ್ಮವ ಏನಲ್ಲ ಇದ್ದಿಲ್ಲ ಅಲ್ಲೇ ನಿಮ್ಮವ ಹಣಿಕೆಗಳು ನಿಮ್ಮವ ನಿಮ್ಮವ ಏನ ಹೇಳು ಬಂಗಾರಿ ಹೋಗಿ ಗಡಿಬೇಕು ಯಾವ್ರಿ ಏನ್ ಹೇಳಕ್ಕೆ ಆಕೆ ನಿಮ್ಮವ್ವ ಅಂದಳು ಹೂವ ನಮ್ಮವ್ವ ಕತ್ತೆವ್ವ ಅಂದ್ರೆ ಇರ್ಲಿ ಇದೇನು ಉದಾಹರಣೆ ಅಂತ ಕೇಳಿದ್ರೆ ಇದೇನು ಮನುಷ್ಯರ ಕತ್ತೆಗೋದು ಬಂಗಾರ ಬರಲು ಏನಪ್ಪ ಅಂತ ಕೇಳಿದ್ರೆ ಅವರವರ ಸದ್ಗುಣಗಳು ಏನಕ್ಕವ್ರೆ ಬದುಕು ಬಂಗಾರವಾಯ್ತಂತಾರು ಹಂಗ ಅವರ ಅವ್ವ ಏನಾಗಿರಕ್ಕೆ ಅನ್ಯರಿಗೆ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನ ಮಾಡಿದ್ದಕ್ಕಾಗಿ ಆಕೆ ಎರಡು ರೂಪಾಯಿಗಾದ್ರೆ ಬಂಗಾರದಂತಹ ಜೀವನಕ್ಕಿದ ಅನ್ಯರಿಗೆ ಕೊಡುದು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡುದು ಏನಾಯ್ತಂದ್ರೆ ಇದು ಬಂಗಾರದಂತಹ ಜೀವನ ಅಲ್ಪೋತ್ತರವಾಗಿ ಬಂಗಾರ ಆಗಿದ್ದರೆ ಆ ಮೂಲಕ ಬಗ್ಗೆ ಏನಾಗ್ಯದ ಯಾರಕ್ಕೆ ಕಟ್ಟದಕ್ಕೆ ಅವ್ರ ಅತ್ತಿ ಅವರವ್ವ ತಿಳ್ತಾನ ನಮ್ಮವ್ವ ನಮ್ಮ ಅಜ್ಜಿ ಇದು ಬಂಗಾರ ಹೋಗೋ ಮಂದಿ ನಮ್ಮವ್ವ ನಮ್ಮ ಅಜ್ಜಿಗಳು ಬಂಗಾರ ಹೋಗೋ ಮಂದಿ ಅಲ್ಲ ಇದೇನಾಗೋ ಮಂದಿ ಅಲ್ಲದ ಆಗೋ ಮಂದಿ ಅಂತ ಮಾತಾಡ ಅದಕ್ಕೆ ಈ ಊರವ್ ಯಾರಪ್ಪ ಏನಾಗವ್ರು ಅವರು ಹೇಳ್ತಮ್ಮ ಹಂಗನಾಗ ಹೋಗ್ಬೋದು ಹಂಗನವ್ರಿಗೆ ಎಲ್ಲರೂ ಯಾರು ಅಂದ್ರೆ ಈ ಸಕಲ ತಾಯಂದಿರು ಬಂಗಾರದಂಥವ್ರ ಹೊಡ್ತಾಯಿ ಮತ್ತೆ ಬೇರೆ ಏನು ಸಾಧ್ಯ ಇಲ್ಲ ಬಂಗಾರ ಹೊಡ್ತಾರೆ ಇನ್ ಯಾರು ಇದನ್ನ ಮಾಡಂಗಿಲ್ಲ ಅವ್ರು ಏನಾಗ್ತಾರು ಅಂತ ಕೇಳಿ ಏಷಾಮನ ವಿದ್ಯಾನ ತಪೋನ ದಾನ ಜ್ಞಾನಮನ ಶೀಲಮನ ಗುಣೋನ ಧರ್ಮ ತೇ ವಿಭಾರ ಭೂತ ಮನುಷ್ಯ ರೂಪೇಣ ಮರಾಶ್ಚರಂತಿ ಏಷಾಮನ ವಿದ್ಯಾನ ತಪೋನ ದಾನಂ ದ ಜ್ಞಾನಮನ ಶೀಲಂ ನ ಗುಣೋನ ಧರ್ಮ ತೇ ವಿಭಾರ ಭೂತ ಮನುಷ್ಯ ರೂಪೇಣ ಮರಾಶ್ಚರಂತಿ ಯಾರು ವಿದ್ಯೆ ಇಲ್ಲ ಜ್ಞಾನ ಇಲ್ಲ ದಾನ ಇಲ್ಲ ಧರ್ಮ ಇಲ್ಲ ಪುಣ್ಯ ಇಲ್ಲ ಪರೋಪಕಾರ ಇಲ್ಲ ಎಂಥವ್ರು ಯಾರು ಅಂತಂದ್ರೆ ಮನುಷ್ಯ ರೂಪೇಣ ಮನುಷ್ಯ ರೂಪದಾಗಿರ್ತಕ್ಕಂಥವ್ರು ಏನು ಮೃಗಾಶ್ಚರಂತಿ ಅಂತ ಹೇಳೋರು ಅಂದ್ರೆ ಎಂತವ್ರೆ ಆಕೆನಾಗಿದ್ದಲ್ಲ ಅವ್ರ ಅವ್ವ ಅವ್ರ ಆಕೆನಾಗಿದ್ ನೋಡಿ ಹಂಗೇನಕ್ಕಂದ್ರೆ ಪಶು ಜೀವನದಾಗಿ ಮಾಡಿದಂತೆ ಅಂತ ಹೇಳ್ತಾರು ಅದಕ್ಕೆ ನಮ್ಮ ದಿನಕನಕಗಳನ್ನ ಬಿಡಿ ಪದಾರ್ಥಗಳನ್ನ ಇಲ್ಲಿ ಇಂತ ಯಾವ ಶ್ರೀಮಠದಲ್ಲಿ ಸತ್ಕಾರಿಂದಕ್ಕೆಲ್ಲ ಹಿಂಗಾದ್ರೆ ನಾವು ಇಟ್ಕೋಬೇಕ್ರಿ ಕೊಟ್ಟ ನಮ್ಮ ಜೀವನವನ್ನು ಕೂಡ ಬದುಕು ಬಂಗಾರ ಮಾಡ್ಕೋಬೇಕು ಏರಿ ಪ್ರಭುದೇವರು ವಿಡಂಬನೆ ಮಾಡ್ತಾ ತನುವೆಂಬ ಏರಿಗೆ ಮನವೆಂಬ ಕಟ್ಟಿ ಆಚಾರವೆಂಬ ಸೋಪಾನ ಪರಮಾನಂದ ಎಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರ ನಾರನೂ ಕಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಗಿತ್ತು ಕಾಣ ಈಶ್ವರ ಸಿದ್ದರಾಮೇಶ್ವರ ಕಟ್ಟಿದ ಕೆರೆ ಇದೇನಲ್ಲ ಸ್ಥಿರವಾದ ಕೆರೆ ಅಲ್ಲ ಯಾವಾಗ ಈ ಕೆರೆ ಹೊಡಬೇಕು ಅಂತ ಹೇಳಕ್ಕೂ ಬರಂಗಿಲ್ಲ ಇಂಥ ಬೃಹತ್ತಾದ ವಿಶಾಲವಾದ ದೊಡ್ಡದಾದ ಕೆರೆ ಕಟ್ಟಿದ ಸಿದ್ದರಾಮೇಶ್ವರಿಗೆ ಇನ್ನೂ ಪರಿಂತರವಾಗಿದೆ ಅದರ ಕುರು ಹಾಗೆ ಸಾಂಕೇತಿಕವಾಗಿ ಹೇಳಿದ್ರೆ ವಾಸ್ತವಿಕವಾಗಿ ಇನ್ನೂ ಅದ ಕೆರೆ ಸಾಂಕೇತಿಕ ವಾಸ್ತವಿಕವಾಗಿ ಐತಿ ಕೆರೆ ದೇವಾಲಯಗಳು ದೇವಾಲಯಗಳು ಅದಾವ ಅಂದ ಮೇಲೆ ಇಂಥವನ ಕೆರೆ ಅದೇನಲ್ಲ ಸ್ಥಿರವಾದ ಕೆರೆ ಅಲ್ಲ ಯಾಕೆ ಯಾವಾಗ ಈ ಪ್ರಪಂಚದಲ್ಲಿ ವ್ಯತ್ಯಾಸಗಳಾಗ್ತಾವ ಹೇಳಾಕ ಬರಂಗಿಲ್ಲ ನಿಸರ್ಗ ಉಲ್ಟಾ ಪಲ್ಟಾ ಯಾವಾಗ ಆಗ್ತತಿ ಅದನ್ನು ಹೇಳಾಕ ಬರಂಗಿಲ್ಲ ಈಗ ನಿಮಗೆ ಗೊತ್ತಾಗೈತಿ ಮಣ್ಣಿನ ಒಂದು ಪುಸ್ತಕ ನಿಮ್ಗೆ ತೋರಿಸನ್ನೆ ಏನಂತ 1999 ಹಾ ನೆನಪಾಯ್ತದ ನಂಗಾತು ನೆನಪಿಟ್ಟಿದ್ರಿ ಅಂದ್ರೆ ನೀವೇನ್ ಮಾಡ್ತೀರಿ ಪರಮಾತ್ಮ ನಾಮಸ್ಮರಣೆ ಭಜನೆ ಭಕ್ತಿಯಾದಿಗಳಿದ್ರೆ ನೀವ ತಂಗಿರಂಗ್ ಮಾಡ್ತಾ ಇದ್ರಿ ಇಲ್ಲಿ ಅವರೊಬ್ಬರು ಸಹೋದರರು ಭಜನೆ ಮಾಡುವವರು ಪೇಟಿ ಮಾಸ್ತರ್ ಹರಡ್ಯಾದ್ರಿ ಅಜಾದ್ರಿ ಪೇಟಿ ಮಾಸ್ತರ್ ಅಂತಮ್ಮ ಏನಿದೆ ಮೇಡ್ಯಾದ್ರ ಹಾ ಬೂದಿಯಾಳ ಬೂದಿಯಾಳರು ಇವತ್ತು ನನಗೆ ಸರ್ ಒಂದು ಮಾತು ಹೇಳಿದ್ರೆ ಏನಂತಾರ ಅವ್ರ ಕನಸು ಬಿದ್ದಿತ್ತಂದ್ರಿ ಕನಸಿನ್ಯಾಗ ಒಬ್ರು ಯಾರು ವ್ಯಕ್ತಿಗಳು ಮಹಾನುಭಾವರು ಅಂದ್ರೆ ಏನ್ ಹೇಳಿದಂಗಾತು ಅಂತಂದ್ರೆ ಅದೆಲ್ಲ ಪ್ರಳಯ ಆಗಬೇಕಾದ್ರೆ ದೂ ಇಟ್ಟರಾಗ ಹಾಕತ್ತಿ
ಆದ್ರು ಯಾವಾತ ಯಾರು ಏನ್ ಮಾಡಿದ್ದಾದ್ರೆ ಧರ್ಮ ಪತ್ನಿ ಸಮಾಚಾರ ಹೆಂಗ್ ಹೇಳ್ತೀವಿ ನಾವ ಹಂಗ ಶರಣ ಸತಿಯಾಗಿ ನಾವು ಧರ್ಮ ಪತ್ನಿಯಾಗಿ ಯಾರಿಗೆ ಲಿಂಗಯ್ಯನಿಗೆ ಪರಮಾತ್ಮನಿಗೆ ಶರಣ ಸತಿ ಲಿಂಗಪತಿ ಅನುಭಾವದಿಂದ ಸತಿಕತಿ ಪತಿಗಳ ಭಾವ ಸಂಬಂಧದಿಂದ ಅಂತ ಧರ್ಮ ನಿರಂತರ ನಾವು ಆದಿ ಅಂದ್ರ ಅವ್ರು ಹೇಳ್ಯಾರಂತ ಏನಂತ ಹೇಳಿರುತ್ತಂದ್ರೆ ಅವ್ರಿಗೆ ಸ್ವಪ್ನಗಳು ಅದು ಸ್ವಪ್ನ ಅವೇನು ಸ್ವಪ್ನಗಳು ಇರ್ತಾವು ಸರಿ ಖುಷಿಯ ಗೊತ್ತಿರ್ಬೇಕು ಅಬ್ರಾಹಿಂ ಲಿಂಕನ್ ನಾಳೆ ಹೊಡೆಯವರು ಅದಾರಂದ್ರೆ ಅವನ ಡೈರಿ ಬರ್ತಾನ ಪ್ರತಿನಿಧಿ ಡೈರಿ ಬಿಡಿ ಪದ್ಧತಿ ನಾಳೆ ಹೊಡೆದನ್ನ ಥಿಯೇಟರ್ ನಾಗ ಹೊಡೆದನ್ನ ಇವತ್ತು ಅವ್ರ ಡೈರಿಯಾಗಿ ಬರಲಾರಿ ಅಬ್ರಾಹಿಂ ಲಿಂಕನ್ ಇಂಥ ಸ್ವಪ್ನಗಳು ಭವಿಷ್ಯ ಕೆಲವೊಂದು ಸ್ವಪ್ನಗಳು ಹಾಕಿರ್ತಾವು ಅದರಂತೆ ಕೂಡ ಸಂಗಮದಿಂದ ಇರ್ತಕ್ಕಂಥ ಅಣ್ಣನವರಿಗೆ ಭಗವಾನಿನ ಮಂಗಳ ವೇಡಕ್ಕೆ ಹೋಗುವಂತ ಆ ಸಂದೇಶವನ್ನು ಕೊಟ್ಟವರು ಮುಂದೆ ಹಿಂಗಾಕ ನಡಿ ಅಂದಾಗ ನಿನ್ನ ನೋಡಿನ ಬರ್ತೀನಿ ಬರ್ತಾ ಅಲ್ಲಿ ಹೋಗ್ಯ ಅಂತೂ ಭವಿಷ್ಯ ಸೂಚಕ ಅಂದ್ರೆ ಕೆಲವೊಂದು ಸ್ವಪ್ನಗಳಾಗ್ತಾವ ಹಿಂದಕ್ಕೊಂದು ಭವಿಷ್ಯದ ಪೇರು ಗೊತ್ತಿರಬೇಕು ಒಬ್ಬ ಹೆಣ್ಣಿ ಅದು ಭವಿಷ್ಯ ಸೂಚಕ ಸ್ವಪ್ನ ಏನು ಅಂತಂದ್ರೆ ಇಂಥ ರೈಲ್ವೆ ಇಷ್ಟು ಟೈಮ್ ಬಿಡು ರೈಲ್ವೆ ಆ ರೈಲ್ವೆ ನಂಬರ್ ಇಷ್ಟೈತಿ ಅದು ಮುಂದೆ ಇಂಥ ಬ್ರಿಡ್ಜ್ ಬೀಳತಿ ಆ ಬ್ರಿಡ್ಜ್ದಾಗ ಆ ರೈಲ್ವೆ ಬೀಳ್ತತಿ ಬಿಟ್ರ ಅಂತ ಸ್ವಪ್ನ ಬೀಳುತ್ತೆ ಇದೆಲ್ಲ ಕಡೆ ಸುಪ್ರಸಿದ್ಧವಾದ ವಿಶ್ವವಿಖ್ಯಾತ ಪತ್ರಿಕೆಗಳಲ್ಲಿ ಬಂದಂತ ಇದು ಸಮಾಚಾರ ಅವಾಗ ಹೆಣ್ಮಗಳು ಬಂದು ಸ್ಟೇಷನ್ ಮಾಸ್ಟರ್ ಹೇಳ್ಯ ಇದನ್ನ ಟ್ರೇನಿಗೆ ಬಿಡಕ್ ಹೋಗ್ಬೇಡ್ರಿ ಇಷ್ಟೇ ನಂಬರ್ ಕರೆಕ್ಟ್ ಇದೇ ನಂಬರ್ ಐತಿ ಹಿಂಗ ನಮ್ಮ ಸ್ವಪ್ನ ಬಿದ್ದೈತಿ ಇಂತಿಷ್ಟು ನಿಮಿಷದಾಗ ನಾನು ಟ್ರೈನ್ ಅಲ್ಲಿ ಹೋಗ್ತೈತಿ ಬರೋಬ್ಬರ ಅಲ್ಲಿ ಅಲ್ಲಿ ಬೀಳ್ತೈತಿ ಅದು ದಯವಿಟ್ಟು ಇದ್ರೆ ಬಿಡಬೇಡ್ರಿ ಅಂತ ಹೆಣ್ಮಗಳು ಹೇಳಿದ್ರೆ ಅದನ್ನ ಚೆಕ್ ಮಾಡೋದ್ರೊಳಗೆ ಏನ್ ಮಾಡಿದ್ರಿ ಉದ್ದೇಶವ ಟ್ರೈನ್ ಬಿಡ್ಲಿಲ್ಲ ಮುಗ್ದಾಮ್ ಅಲ್ಲಿ ಹೋಗಲು ಇಷ್ಟು ನಿರ್ದಿಷ್ಟ ಹೇಳ್ತಾರೆ ಹೆಣ್ಮಗಳನ್ನು ತಿಳ್ಕೊಂಡು ಪರೀಕ್ಷೆ ಮಾಡಕ್ ಹೋದ್ರೆ ಬರೋಬ್ಬರ ಆ ಸಮಯಕ್ಕೆ ಏನ್ ಬಿಟ್ರಿ ಬ್ರಿಡ್ಜ್ತು ಎಂತ ಹೇಳಿದ್ರೆ ಕೆಲವೊಂದು ದೂಷಿ ಸೂಚಕ ಅಂತವ್ರಿ ಸ್ವಪ್ನಗಳು ಕೂಡ ಭ್ರಹಿತ ಅದಾವು ಕೇಳಿ ಅಂತ ನಮ್ಮ ಶರಣರಿಗೆ ಸಂತರಿಗೆ ಅವರು ಸಂತ ಹೊರಗಂತೆ ಅವ್ರು ಏನು ಬೇಕು ಬುಜಾಡೋರಿಗೆ ಸ್ವಪ್ನ ಹೊರಗಂತ ಹೇಳಿದ್ರಂತ ಹಿಂಗೆ ನೀ ಪಕ್ಕ ಏನೋ ಲಿಂಗ ನೀನು ಶರಣ ಸತಿಯಾಗಿದ್ದ ಬದುಕಿದ್ರೆ ಈ ಪ್ರಳಯ ಅಷ್ಟ ಅಲ್ಲ ಇನ್ನು ನಿನಗೆ 40 ವರ್ಷ ನಿರಂತರವಾಗಿ ನಿನಗೆ ಮರಣ ಹೆಂಗೆ ಸುಳಿಯಂಗಿಲ್ಲಂತ ಅವ್ರಿಗೆ ಬಂದು ಹೇಳ್ಯಾರ ಆಗ ನಾವು ಅದ್ರ ಮೇಲೆ ನೀನು ತಿಳ್ಕೊಬೇಕ್ರೆ ನಾವು ಧರ್ಮ ನಿರತಾಗಿ ನಡೆದಿ ಬಂದ್ರೆ ನಮಗೇನಾಗೋದಿಲ್ಲ ಆ ತೊಂದರೆಗಳ ಪಡೆಯಣಿಗಳು ಪ್ರಳಯಾದಿಗಳ ಭೀತಿ ನಮಗಿಲ್ಲ ಅರುದ್ರಮಣಿ ಸ್ವಾಮೀಜಿಯವರ ಶ್ರೀಚರಣಕ್ಕೆ ಅರ್ಪಣ ಮಾಡಿ ನಮ್ಮ ರಕ್ಷಣೆ ನೀನ ಮಾಡಪ್ಪ ಹೊಣೆಗಾರಿಕೆ ಎಂದೈತೆ ಅಂತ ಅವನ ಪದಕ್ಕೆ ಬಿಡ್ಕೊಡು ಅಂತೇಳಿ ನನಗೆ ತೊನು ಎಂಬ ಏರಿಗೆ ಮನವೆಂಬ ಕಟ್ಟೆ ನಾ ಕಟ್ಟಿದ ಕೆರೆ ಅಂತದ್ದು ಇವು ಸಿದ್ದರಾಮೇಶ್ವರ ಕಟ್ಟಿದ ಕೆರೆ ಅಂತದ್ದು ಈ ಸಿದ್ದರಾಮೇಶ್ವರ ಕಟ್ಟಿದ ಕೆರೆ ಅಷ್ಟೇ ಯಾರು ಬಿಟ್ಟು ಗೊತ್ತ ನನ್ನ ಕೆರೆ ಅಂತ ಕೇಳು ತನು ಎಂಬ ಏರಿಗೆ ಶರೀರ ಇದ ಸೂಕ್ತವಾದಂತ ತನು ಎಂಬ ಏರಿಗೆ ಮನವೆಂಬ ಕಟ್ಟೆ ಇಳಿದಾಕ ಏರ್ಲಾಕ ಬರುವಂತ ಜಗ ಏನ್ ಮಾಡ್ಯಾರಲ್ಲ ಅದು ಯಾವುದು ಕಟ್ಟೆಪ್ಪ ಅಂದ್ರೆ ಮನಸ್ಸನ್ನ ಅದಕ್ಕೆ ಬೇಕಾದಂತ ಕಟ್ಟೆ ಶರೀರ ಎಂಬುದ ಸುತ್ತೋರದಂತ ದಿಂಡಿ ಒಡ್ಡ ಮನಸ್ಸನ್ನು ಕಟ್ಟಿ ಪೌಂಡಿಗಳ ಮಾಡ್ತಾರೆ ಆ ಜಗ ಕಟ್ಟೆ ಇರಲ್ಲ ಪೌಂಡಿಗಳು ಯಾವ್ರಿ ಸ್ಟೆಪ್ಸ್ ಯಾವುವು ಅಂತ ಕೇಳಿದ್ದಾದ್ರೆ ಆಚಾರ್ಯವೆಂಬ ಸೋಪಾನ ಇಲ್ಲಿ ಆಚಾರಗಳೇ ಇಲ್ಲಿ ಪೌಂಡಿಗಳ ಯಾವು ಲಿಂಗಾಚಾರ ಶಿವಾಚಾರ ಸದಾಚಾರ ಗಣಾಚಾರ ಇವು ಪಂಚಾಚಾರಗಳು ಇದು ಪೌಟಿಗಳು ಮತ್ತು ಪರಮಾನಂದ ಎಂಬ ಜಲವ ತುಂಬಿ ಒಳಗಿನ ಜಲ ಎಂತಾದ್ರೆ ಅಂದ್ರೆ ಇದು ಭೌತಿಕ ಜಲ ಅಲ್ಲ ಇದೆಂತ ಜಲ ರೀ ಆನಂದ ಅಮೃತದ ಜಲವನ್ನ ಒಳಗೆ ತುಂಬಿಕೊಂಡಂತ ಇಂಥ ಕೆರೆ ಕೆರೆಯ ಕಟ್ಟ ಬಲ್ಲವರ ನಾನೂ ಕಾಣೆ ಇಂಥ ಕೆರೆ ಕಟ್ಟವ ಯಾರಿಗೆ ಜ್ಞಾನ ಸಿಕ್ಕಿಲ್ಲ ನೀ ಕಟ್ಟಿದ ಕೆರೆ ಹತ್ತಿರ ಧರ್ಮ ನಾ ತುಂಬ ಒಡ್ಡ ಮಾಡಿನಿ ಮನನ ಕಟ್ಟಿ ಮಾಡಿನಿ ಲಿಂಗಾಚಾರ ಶಿವಾಚಾರ ಸದಾಚಾರ ಗಣಾಚಾರ ಪ್ರತ್ಯಾಚಾರ ಇದನ್ನ ಪೌಟಿಗೆ ಮಾಡಿಬಿಟ್ಟನಿ ಅಂದ್ಮೇಲೆ ಒಳಗ ಆನಂದದ ಯಾವುದನ್ನ ಜಲವನ್ನು ತುಂಬಿ ಬಿಟ್ಟು ಬಿಟ್ಟನಿ ಅಂದ್ಮೇಲೆ ಇಂಥ ಕೆರೆ ಸ್ಥಿರವಾಗಿತ್ತು ಕಾರಣ ವೇಶ್ವರ ಅಸ್ಥಿರ ಕೆರೆ ಬಣ್ಣಂತೆ ಧರ್ಮ ಸ್ಥಿರವಾದ ಕೆರೆ ಒಳಗಿದ್ದನ್ನ ತಿಳ್ಕೊಳ್ಳಿಲ್ಲ ಇವ ಅಂತ ಅನ್ನೋದಲ್ಲದ ಒಳಗೆ ತೊಳೆದು ಜಲವ ತುಂಬ ನರಿಯದ ಅರೆಮಗಳೇನಾದ ಹೇಳಿದೆ ಜಲದ ಸಂಗಮ ತೊಳೆಯ ನರಿಯದೆ ಜಲವ ಬಯಸಿದ ಎಂದಿರುತ್ತ ಹೇಳಿರೆ ನೆಲವ ಶೋಧಿಸಿ ನೆಲೆಯ ನರಿಯದ ಅರಿಯದೆ ಕೆರೆಯ ಕಟ್ಟಿದ್ದು ಒಡ್ಡ ರಾಮನ ಇರವೆಂದು ಹೇಳಿರೆ ನಮ್ಮ ವೇಶ್ವರ ನೆಲವ ನರಿಯದ ಮರುಳಸಿದ್ದ ರಾಮ ಎಂದಿರುತ್ತ ಹೇಳಿದೆ ಇವರು ಹೊರಗ ತೊಳೆದ ಹೊರಗ ಹುಡುಕೇಡಿ ಹೊರಗ ನೆಲ ಹಡ್ಡಿ ಒಳಗಿರುವ ನೀರನ್ನು ತೆಗಿಬೇಕಂತಾನಲ್ಲ
ಆದ್ರೆ ಏನ್ ಕೇಳ್ಕೋಬೇಕಾಗಿತ್ರಿ, ಒಳಗ ತೊಳೆದುಕೊಂಡು ಒಳಗ ಜಲ ತುಂಬಬೇಕಾಗಿತ್ತು. ಒಳಗಿನ ಜಲ ಯಾವುದು? ಪರಮಾನಂದ ಎಂಬುವ ಜಲವನ್ನು ತುಂಬಬೇಕಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡತ್ತೇನ್ರಿ, ನೆಲನ ಜ್ಯೋತಿಷಿ ನೆಲೆಯನ್ನರಿಯದ ಹೊರಗಿನ ಮಗಲ್ ನೆಲನ ಹಾಡ್ದಿ ಹಾಡ್ದಿ ಏನು ಸಿಗ್ಲಿಲ್ಲ, ಅಂತಿಮ ಕೊನೆನೇ ಸಿಗ್ಲಿಲ್ಲ, ಹಂಗ ಹಾಡ್ದಿ ಹಾಡ್ದಿ ಮುಂದೇ ಹೋಗಿಬಿಡ್ತಕ್ಕ ಒಳಗಿನ ನೆಲೆಕಲೆಗಳನ್ನು ತಿಳಿಯಲಿಲ್ಲ. ಹೊರಗ ಹೋಗಿಬಿಟ್ಟಲ್ಲ, ಒಳಗಿನ ಗೊತ್ತಾಗ್ಲಿಲ್ಲ ಅವನಿಗೆ. ತಿಳಿ ನೀರೆಂಬೆ ತಿಳಿ ನೀರೆಂಬೆ ತಿಳಿ ನೀ ಎನ್ನದಲ್ಲೇ ಮಾನವ ಮತ್ತೊಬ್ಬರು ಶರಣರು ಉದ್ರಾಗ್ರದವರು ಬರೀ ನೀರು ನೀರು ಅಂತ ನೆಲ ಆಯ್ತು ಇಬ್ಬರು ಅಂತಾರ ನೋಡ್ರಿ. ವಿಚಾರ ಮಾಡ್ರಿ, ಪೂಜೆ ಮಾಡಬೇಕಾದ್ರೆ ಸಾಮಗ್ರಿಗಳಲ್ಲಿ ಏನೇನು ಬೇಕು, ಏನೇನು ಬೇಕು ಪೂಜೆ ಮಾಡ್ಬೇಕಾದ್ರೆ? ಪೂಜೆ ಒಬ್ಬರೇ ಮಾಡ್ಕೋತೀರಿ, ಮಾಡ್ಕೊಳಂಗಿಲ್ಲ. ಏನೇನು ಬೇಕ್ರಿ? ಮೊತ್ತ ಮೊದಲು ಏನಿರ್ಬೇಕು? ಏನು ಬೇಕು? ಶಬಾಷ್. ಏನಿರ್ಬೇಕು ಮೊಟ್ಟ ಮೊದಲಂದ್ರೆ? ನೀ ಇರಬೇಕು. ಏನಿರ್ಬೇಕ್ರಿ? ನೀರು ಬೇಕು. ನೀ ಇರಲಾರ ಪೂಜೆಯಾಗಿ ಮಾಡಪ್ಪ. ಮೊದಲೇನಿರ್ಬೇಕು? ನೀರು ಬೇಕು ಪೂಜಾಕ. ನೀ ಇರ್ಬೇಕ ಪೂಜೆ ಮಾಡ್ಕೊಳಕ್ ಅಂತ ಏನೇನು ಸುದ್ದಿ ಇರುತ್ತೆ ತಲೆಯಾಗ ಹಾಕೊಂಡು ಬಿಟ್ಟೆ ಅಂದ್ರೆ ಏನಾಗೋದಿಲ್ಲ, ಪೂಜೆ ಆಗೋದಿಲ್ಲ. ಪೂಜೆ ಹಾಕೋದ್ರೆ ಮೊದಲೇನಿರ್ಬೇಕು? ಮತ್ತೆ ಪೂಜಾ ಕರೆ ಕುಂತಿ ಬಾಡಿ ಪ್ರೆಸೆಂಟ್ ಬಟ್ ಮೈಂಡ್ ಅಬ್ಸೆಂಟ್ ಅಂತ. ಪೂಜಾ ಕೂದ ಬೆಳೆ ಅವಸರ ಪೂಜಾ ಕೂದ್ರೆ ದೇವ್ರ ಕೊಲೆ. ಹಾ, ಈ ಕಡೆ ಇಲ್ಲಿ ಏನ ಇಲ್ಲ ಉಂಟ ನಿಮ್ಮ ಬಾತ್ರೂಮ್ ಕೂಡ ಬಂದಿರ್ತಾನೆ ಜಳಕ ಮಾಡಕ್ಕೆ. ಏನಂತಾನೆ, ಪೂಜಾ ಸಾಮಗ್ರಿ ಇಟ್ಟದಿ ಹಿಂಗು ಅಂದ್ರೆ ಏನಿಲ್ಲ, ನನಗೆ ಬಾತ್ರೂಮ್ ಕೋಣೆ ಆಗದಾನು ಶುದ್ಧಿ ಅದನ್ನು ಮಾಡಕ್ಕಂತೇನ್ರಿ. ಮುಂದೆ ಏನಂತ, ಪೂಜಾ ಬದಲಿಗಿಂತ ಇಟ್ಟಿರಲ್ಲ, ಇವತ್ತು ಇಟ್ಟಿರಲ್ಲ, ನೀರು ತಂದು ಇಟ್ಟಿರಲ್ಲ, ಪತ್ರಿ ಇಟ್ಟಿರಲ್ಲ, ಉದ್ಬತ್ತಿ ಹೆಚ್ಚಿರಲಿಲ್ಲ, ಈಗ ಚಳಿ ಬಿಟ್ಟಂದ್ರೆ ಆಮೇಲೆ ಮುಂದೆ ಪೂಜಾ ಕೋಲದ ಹೋಗಾಗಂತನ ಉಪ್ಪಿಟ್ಟು ತಯಾರಾಗಿತ್ತಿಲ್ಲ, ಚಹಾ ತಯಾರಾಗಿತ್ತಿಲ್ಲ, ಎಲ್ಲಿ ಕುತ್ಕೊಂಡಿದೆ? ದೇವ್ರ ಕಡೆ ಎಲ್ಲ ಜಪ ಮಾಡಾಗತ್ತೇನು? ಉಪ್ಪಿಟ್ಟ ಚಹಾ ನೋಡ ಹತ್ತು ಬರೋಬ್ಬರಿ ಬಸ್ ಐತಿ, ಒಂಬತ್ತು ಒಂಬತ್ತು ಕರೆಕ್ಟ್ ಬಸ್ ಐತಿ. ಜರ್ ತಪಗಾತ ಆತಂದ್ರೆ ಬಸ್ ಜರ್ ಬಸ್ ತಗಂದ್ರೆ ನಿಮ್ಮ ಒಬ್ಬೊಬ್ಬರು ಎಲ್ಲೂ ನಂಬರ್ದೇನೆ, ಎಲ್ಲೂ ನಂಬರ್ದೇನೆ, ಎಲ್ಲಿ ಕುತ್ಕೊಂಡು ಸೂಚಿಸಿದೆ ಪೂಜಾ ಕೊಲ್ಲದ ಸುತ್ತಾನೆಯಲ್ಲಿ ಪೂಜಾ ಕೊಲ್ಲದ ಎಲ್ಲ ಸುದ್ದಿ ಮಾತಾಡ್ತೇನ್ರಿ. ಊರು ಹೋಗು ಸುದ್ದಿ, ಎಲ್ಲೆಲ್ಲೋ ತಿರುಗಾಡು ಸುದ್ದಿ, ಏನೇನು ಲೆಕ್ಕ ಆಯ್ತಾರ ಆಳತಿ ಲೆಕ್ಕ ತಪ್ಪಲ್ಲ ಹಂಗ ಮನಸ್ಸ ಓಡಿಯಾಡಿ ಓಡಾಡ್ತಿರ್ತಿ. ಸ್ಥಿರವಾಗೈತೆ ಅಂತಂದ್ರೆ ಮನಸ್ಸು ಸ್ಥಿರವಾಗಿಲ್ಲ ಇಲ್ಲ, ಇಲ್ಲಿ ಕುಂತಾನೋ ಚಹಾ ಉಪ್ಪಿಟ್ಟು ಸುದ್ದಿ ಮಾತಾಡಾಯ್ತೇನೋ, ಬಸ್ ತಪ್ಪು ಸುದ್ದಿ ಮಾತಾಡಾಯ್ತೇನೋ ಮಾಡ್ತಾನೇನ, ಇದು ಪೂಜೆ ಮಾಡಾಗೈತೇನೋ, ಊರು ಸುದ್ದಿ ಮಾತಾಡಾಯ್ತೇನೋ. ಮನಸ್ಸೇ ಸ್ಥಿರ ಐತಿ, ಮನಸ್ಸೇಲಿ ನಿಂತೈತಿ, ಎಲ್ಲಿ ಸಮಾಧಾನಗೊಂಡೈತಿ. ಅದಕ್ಕೆ ಅಣ್ಣವರು ಪಾಪಿ ಮಜ್ಜನ ಕೆರೆದರೆ, ಮಜ್ಜನ ಕೆರೆದರೆ ರಕ್ತದ ಧಾರೆ, ಕೋಪಿ ಪುಷ್ಪವ ನೇಸಿದರೆ ಮಜದ ಆಯುಧದ ಗಾಯ. ಅದಕ್ಕೆ ಮಾಡಬೇಕು, ತಾಪತ್ರಯ ಕರೆದು ಪೂಜಿಸೋ ಕೂಡಲ ಸಂಗಮದೇವನ ಕೊಪ್ಪ ತಾಪಗಳಲ್ಲಿ ಯಾಕೆ ಕೂಡಿಕೊಂಡು ಪಾಪರೂಪವಾಗಿ ನೀವು ಪೂಜೆ ಮಾಡ್ತಾರೀ. ಪೂಜೆ ಮಾಡಕ್ಕೆ ಹೆಂಗಿರಲಿ, ಮನಸ್ಸು ಹೆಂಗಿರಲಿ, ಪಾಪಕ್ಕೂ ಪಾದಗಳನ್ನು ಬಾದುಕಿಟ್ಟು ಮಾಡು, ಆವಾಗೆಲ್ಲ ಸಾರ್ಥಕತೆ ಬರ್ತದೆ. ಇದೆಲ್ಲಕ್ಕೂ ಮೊದಲೇನಿರು, ನೀ ಅಲ್ಲಿ ಇರು, ನೀ ಎಲ್ಲಿಯೋ ಇದ್ದುಕೊಂಡು ಪೂಜೆ ಮಾಡಕ್ಕ ಇದ್ದಂದ್ರೆ ಪೂಜೆ ಆಗೋದಿಲ್ಲ. ಇದು ಮೊದಲು ಗೊತ್ತಾಗಬೇಕಾದ್ರೆ ಯಾರು ಪೂಜೆ ಮಾಡ್ಕೊಳ್ಳ ಮಾಡ್ಕೋತಾರೋ ಅವರಿಗೆ ಗೊತ್ತಾಗ್ತೈತಿ. ನಿಮ್ಮನಂತೂ ಬಿಡ್ಬಿಡ್ರಿ, ಪ್ರಾಮಾಣಿಕವಾಗಿ ನಮ್ಮಂತ ಸುದ್ದಿ ನಾನೇ ಹೇಳ್ಕೊತಾನ. ನಾವು ಪೂಜೆ ಕೂತಿರ್ತೀವಿ, ಜಪ ಮಾಲಿಕ ಹೇಗಿರ್ತೈತಿ, ಲಿಂಗ ಮುಂದಿರ್ತಾನ, ನಮ್ಮ ಮನಸ್ಸು ಏನು ಮಾಡ್ತಕ್ಕಂಥ ಅನ್ನೋದು ಮಂದಿ ಹೇಳ್ಬೇಕಾಗಿಲ್ಲ. ಮನ ಅರಿಯದ ಕಳ್ಳತನ ಇಲ್ಲವಲ್ಲ ನಮ್ಮ. ಅದಕ್ಕೆ ಏನ ಸುದ್ದಿರುವಾಗಲು ಹಂಗೆ ಓಡಿಯಾಡೋ ಮನಸ್ಸನ್ನು ಬಿಟ್ಟು ಕೋಪ ಪಾಪಗಳ ತಾಪಗಳನ್ನು ಬಿಟ್ಟು ಲಿಂಗೈನ ಪೂಜೆ ಮಾಡುವಂತ ವಿಧಾನವನ್ನು ಕಲಿಯಬೇಕು. ಏನ್ಲಿ ಅವರಂದ್ರು, ಇದು ಹೊರಗಿಂದ ಅಡ್ಡಿ ಹೊರಗಿಂದ ನಿಂತಲ್ಲ, ಒಳಗಿಂದ ತಿಳ್ಕೊಳ್ಳುವಂತ ಕಲೆ ಸಿದ್ದರಾಮನ ಎಂದು ಬರ್ತೈತೆ ಎಂದು ಮಹತ್ವವನ್ನು ವ್ಯಕ್ತಪಡಿಸಿದರು. ಯಾರನ್ನ ಪ್ರಭುದೇವರು ಸಹಜವನ್ನು ಹೇಳಿ ಯಾವ ಸೇರುವರಿಲ್ಲ ಕಾಣಿರಣ್ಣ, ಅಸಹಜ ಕಾಲದ ಲೋಕ ಭಜಿಸದು, ಕೆರೆಯ ಕಟ್ಟುವ ಕಟ್ಟಿಸುವವನ ಕಂಡು ಒಟ್ಟ ರಾಮಯ್ಯನೊಡೆ ಮುಳುಸಿಂದ ಲಿಂಗತನವನ್ನು ಮುಗಿಸುವರೆ. ನಮ್ಮ ವೇಶ್ವರ ಲಿಂಗವು ಜಗದೊಳಗೆ ಪರಿಪೂರ್ಣವಾದ ಕಾರಣ ಶರಣರ ನೋವು ಮರಳಿ ಬಾತಕರತ್ತಾಗಿದೆ. ಅಲ್ಲಯ್ಯ ನೋಡಿದ ಉಂಟ
ಈ ಎಲ್ಲ ವಿಡಂಬನೆ ಮಾಡೋದಕ್ಕೆ ಕೇಳಿ ಯಾರು ಶಂಕರಾಮ ಶಿವರು ಶಿಷ್ಯರು ಬಂದು ಏನು ಮಾಡ್ತಾರೋ, ನಮ್ಮ ಗುರಿ ವಾಡ್ ಅಂತಾನೋ, ಇವು ತಿಳುವಳಿಕೆ ಬಂದಿಲ್ಲ ಅಂತಾನೋ, ನೆಲೆಕಲೆ ಅರ್ತಿಲ್ಲ ಅಂತಾನೋ, ಹಿಂಗೆಲ್ಲ ಸಿಕ್ಕಾಪಟ್ಟಿ ಬಾಯಿ ಬಂದು ಮಾತಾಡ್ತಾರೆ. ಇವನು ಬಿಡುವುದಾಣ ಅಂತ ಬಿಡ ಮಾಡಿರಿ. ಪ್ರಭುದೇವರು ಹಡಿಲಾಕ ಬಿಡಿಲಾಕ ಸದ್ಯಾಗಿ ಬಂದು ಬಿಟ್ಟಾರು. ಆ ಪ್ರಭುದೇವರು ಅಂತಾರು, ಇರುದೊಂದು ಬೇರೆ ಮಾತಾಡೋದೊಂದು ಬೇರೆ, ಜಗತ್ತು ಶಬ್ದ ಸಂತತಿ, ಇದ್ದಕ್ಕಿದ್ದಂಗೆ ಮಾತಾಡಿದ್ರೆ ಹೆಂಗಾಗತ್ತೆ? ಆದ್ಮೇಲಂತೆ ಇಷ್ಟು ಕಳ್ಕೊಂಡು ಪ್ರಭುದೇವರು ಸಹಜವನ್ನು ಬಿಡಿದರೆ ಶಿರವರೆಲ್ಲ ಕಾಣಿದನ್ನ, ಇದ್ದಕ್ಕಿದ್ದಂಗೆ ಮಾತಾಡಿದ್ರೆ ಜಗತ್ತಿನ ಜನ ಯಾರು ಕೇಳಂಗಿಲ್ಲ. ಅಸಹಜ ಕಲೆ ಲೋಕ ಬಯಸದು, ಲೋಕ ಸ್ತುತಿ ಪ್ರೀತಿ ಬರಬೇಕಾದ್ರೆ ಸಹಜ ಇರಬಾರ್ದು. ಏನಾದ್ರೂ ಒಂದು ಮಧ್ಯ ಮಾಡ್ಕೊಳ್ತಕ್ಕಂಥ ಮನಸ್ಸು ಜಗಜ್ಜನ ಕರೆ ಬೆರಗಾಗಿ ಬೆನ್ನತ್ತಾರೆ. ಬೆರಗಾಗಿ ಬೆನ್ನತ್ತಬೇಕಾದ್ರೆ ಸಹಜತನ ಬಿಟ್ಟು ದೂರ ಆಗಿರ್ಬೇಕು, ಜಾಂಬಿಕತನಕ್ಕೆ ಬೆನ್ನತ್ತಿರ್ಬೇಕು. ಅಂದಾಗ ಜಗಜ್ಜನ ಬಚ್ಚಾಕತ್ತತಿ. ಕೆರೆಯ ಕಟ್ಟಿಸುವವನ ಕಂಡು ವಡ್ಡ ರಾಮಯ್ಯ, ಕೆರೆ ಕಟ್ಟಿದ ಕಾರ್ಯ ಕಂಡು ಇದ್ದಕ್ಕಿದ್ದಂಗೆ ಮಾಡೋ ಕೆಲಸ ಒಡ್ಡಾಂತಾರೆ. ಮುಳುಸಿಂದ ಸಿಟ್ಟಿನಿಂದ ಲಿಂಗ ತನ್ನ ಅನುಭವಿಸುವರೆ. ಪ್ರಭುದೇವರು ತೊಂದರೆಗೇನಿಲ್ಲ, ಪ್ರಭುದೇವ ಇಲ್ಲ, ಯಾರಾದರೂ ಇಲ್ಲೇ ಇಲ್ಲ. ಒಂದು ಜಗದ ಇಬ್ಬರು ಇರಲ್ಲ, ಸಾಧ್ಯ ಇಲ್ಲ. ಟೂ ಥಿಂಗ್ಸ್ ಆರ್ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್. ಒಂದು ಜಗದ ಎರಡು ಪದಾರ್ಥ ಏಕ ಕಾಲಕ್ಕೆ ಇರಲಾಕ ಸಾಧ್ಯ ಇಲ್ಲ. ಏನೋ ಪ್ರಿನ್ಸಿಪಲ್ ಆಫ್ ಫಿಸಿಕ್ಸ್ ನ್ಯೂಟನ್ ಫುಲ್ಲ ಹೇಳ್ತಿದ್ರು. ಇದೇನೋ ಅಸ್ತಿತ್ವವಾದ ಸಿದ್ಧಾಂತದ ಪ್ರಕಾರ ಒಂದು ಜಾಗದ ಎರಡು ಪದಾರ್ಥಗಳು ಏಕಕಾಲಕ್ಕೆ ಇರಲಾಕ ಬರಂಗಿಲ್ಲ. ಕರುತಿನ ಬಹಳ ಮಾಡಿ ಚೆಂದ ಹೇಳ. ಜಬ ತಕ ಮೈ ಥಾ ತಬ ತಕ ಹರಿ ನಹಿ, ಅಬ ಹರಿ ಹೇ ಮೈ ನಹಿ. ಪ್ರೇಮಿ ಕೀ ಗಲಿ ಅತಿ ಸಂಗರಿ ಜಿತ್ಮೇ ದೂನ ಸಮಾನ ಕರ. ಎಲ್ಲ ತಕ ನಾನು ಇತ್ತು ಅಲ್ಲಿ ತಕ ಹರಿ ಅನ್ನೋದಿಲ್ಲ. ನಾನು ಅಂದ್ರ ಒಳಗೆ ವಾಸ ಮಾಡಿತ್ತಂದ್ರೆ ಅಲ್ಲಿ ದೇವ್ರ ಇರ್ಲಾಕ ಜಾಗ ಇರಲ್ಲೇನು ಇರ್ಬೇಕು. ಒಳಗೆ ನಾನು ತುಂಬಿಕೊಂಡಿದ್ರೆ ಹೆಂಗೆ ದೇವ್ರ ಇರಕ್ಕೆ ಸಾಧ್ಯತಿ? ಯಾಕೆ ಒಂದು ಜಾಗ ಎರಡಕ್ಕೆ ಬರಂಗಿಲ್ಲ. ಮುಂಜಾನೆ ತಗೊಂಡು ಬರ್ಕುಟ್ಟಿ ಹಾಕಿದಾಗ ಅದು ತುಂಬಾ ಹಾಲಾಕಲಾಕ ಬರಂಗಿತ್ತು, ಎಣ್ಣೆ ಹಾಕಲಾಕ ಬರಂಗಿಲ್ಲ. ಯಾಕಂದ್ರೆ ಹಾಲು ಬಿಡ್ತೈತಿ, ಎಣ್ಣೆ ಹೋಗ್ತೈತಿ, ಯಾಕಂದ್ರೆ ಚಾರು ಹೊರಗೆ ಬಿಡ್ಕೊಡ್ಬೇಕು. ಒಂದು ಜಾಗದಾಗ ಎರಡು ಪದಾರ್ಥ ಏಕಾಲಕ್ಕೆ ಇರಕ್ಕೆ ಬರಂಗಿಲ್ಲ. ಎಂತಕ್ಕ ನಾನು ತುಂಬಿಕೊಂಡೋತಿ ಒಳಗೆ ಆಳ ತನಕ ತಗದಕ್ಕೆ ಹರಿ ನಹಿ ಪರಮಾತ್ಮ ಸಾಧ್ಯ. ಅಬ್ ಹರಿ ಹೇ ಒಳಗೆ ತುಂಬೇರಿಗೆ ಪರಮಾತ್ಮ ಭರ್ಪೂರ್ ತುಂಬೆ ಅಂತ ಮೈ ನಹಿ. ಏನಂತ್ರಿ ನಾನು ಮಾತ ನಿವೃತ್ತಿಯಾಗೈತಿ. ಯಾಕಂದ್ರೆ ಕಾರಣ ಇದ್ರು ಒಂದು ಜಾಗ ಎರಡು ಪದಾರ್ಥ ಬರಂಗಿಲ್ಲ. ಒಳಗೆ ದೇವ್ರು ಇರಬೇಕಾದ್ರೆ ನಾ ಬಾಗು ತೆರೀಬೇಕು. ನಾ ಬಾಗು ತೆರೆದ್ರೆ ಒಳಗೆ ದೇವ್ರು ತನಕ ಪ್ರವೇಶ ಮಾಡ್ತಾನು. ಎಂತಕ ನಾ ಗಟ್ಟಿ ಬೆಳೆಯು ಅಂತಕ ಹರಿ ಇರ್ತಾನು. ಅದ್ರ ದೇವ್ರೇನ್ ನೋಡ್ಬೇಕು ನೀವ ಹೊರತಲಮಿ ಏನ್ ಮಾಡ್ತೀರಿ? ನಿಮ್ಮ ಮಾಡ್ತಾರೆ ಗೊತ್ತಿಲ್ಲ, ಗಲಟಿ ಗಿಂಟಿ ಬಡೋದು ಏನು ದೇವ್ರ ಕರ್ಕೊಳ್ಳೋದಿಲ್ಲ. ದೇವ್ರ ಒಳಗೊಂಡು ಗಂಟಿ ಬಡೋದು ದೇವ್ರ ಒಳಗೊಂಡಂಗೆ ಇಲ್ಲ. ಏನ್ ಮಾಡ್ಬೇಕು? ಗಂಟಿ ಬಡ್ಕೋತ ನಾವು ಸಿಗಬೇಕು ಬಾಗು, ನಾವು ಸರಿಬೇಕು ಮಣಿ ಬಾಗಲು ಬಾಂಕ ಅಲ್ಲ, ಹೃದಯದೊಳಗಿನ ಹಮ್ಮು ಸರಿಬೇಕು. ಯಾವಾಗ ತಮ್ಮ ಸರಿತೈತಿ ಅವಾಗ ಅವನು ಬರ್ತಾನು. ಅದಕ್ಕೆ ಹೇಳಿದ್ರು ಪ್ರೀತಿ ಪರಮಾತ್ಮ ಇಳಿಯುತ್ತೆ ಅಂದ್ರೆ ಹೆಂಗೈತಿ? ನೀವಾದ್ರೂ ನಾ ಬರ್ತಾನ ಅಂತಾನವ. ಅದಕ್ಕೋಸ್ಕರವಾಗಿ ಏನು ಬಂತು ಅಂತಂದ್ರೆ ನಾನು ಅನ್ನುವಂಥ ಜನರಿಗೆ ತೊಂದರೆ ಬಾದುಕರದಿಂದ ಲಿಂಗತನು ಅಪೇಕ್ಷವಾಗಲ್ಲ. ಅಂಗತನು ಹೋಗಿ ಏನಕ್ಕಂದ್ರೆ ಲಿಂಗತನು ಆಗೈತಿ ನೋಡ್ರಿ. ಅಂಗ ಅನ್ನೋ ಮಾಹಿತಿ ನೋಡಿದ ಪಠ್ಯ ಎಂದು ಬಡಿಗೆ ತಗೊಂಡ ಏನಾಗೈತಿ ಲಿ ಆಗಿ ಅಂಗ ಆಗಿ ಆ ಬಟ್ಟೆ ಎಂದಿಗಿರಿ ಬಡಿತಂದ್ರೆ ಏನಾಗೈತಿ ಲಿಂಗ. ಸುಲಭೋಪಾಯದಿಂದಿಡಿಟ್ಟು ಬಾಯ ಸುಲಭೋಪಾಯ ಕಠಿಣ ಬಟ್ಟೆ ಹಿಂದೆ ಎಂತಿರುತ್ತೆ ಅಂಗ ಬಟ್ಟೆಯಾಗಿನ ಬಡಿಗಿತ್ತಂದ್ರೆ ಅನೇನದನ್ನ ಎಲ್ಲ ಚರಣ ಸಿದ್ಧಾಂತ ಏನ್ ಮಾಡಿ ಹೇಳ ಮಾಡಿ ಏನ್ ಮಾಡಕ್ ಹೊಂಟೈತ್ರಿ ಏನ್ ಮಾಡಕ್ ಹೊಂಟೈತ್ರಿ ಬಟ್ಟೆಯನ್ನು ಬಡಿಗಿ ತೆಗಿಲೇ ಮಾಡ ಬಟ್ಟೆಗೆ ಅಂಗ ಬಟ್ಟೆಯಾಗಿನ ಬಡಿಗಿ ತೆಗಿಲ ಬಡ್ಡಿಗೆ ಹೋಗ್ತಾರೆ ನೋಡಿದ್ರು ವಯಸ್ಸು ನೋಡಿದ್ರಿಂದ ಬಟ್ಟೆಯಿಂದ ಅವ್ರಿಗೆ ಬಟ್ಟೆಯಿಂದ ಅಲ್ಲ ನಮ್ಮ ಬಟ್ಟೆಯಿಂದ ಅದು ಯಾವುದು ಅಹಂಕಾರ ಅಡ್ಡ ಬಡಿಗೆ ಬಂದತಿ ಏನಾಗೈತೆ ದೇವರಿಗೆ ಅದು ಕುಟ್ಟಿ ಬಂದಾಗೈತಿ. ಈ ಅಂಗನ ಬಟ್ಟೆಯಾಗಿನ ಹಮ್ಮು ಬಿಡಿ ಹೋಗ್ತಂದ್ರೆ ಇನ್ಯಾವನೋ
ಲಿಂಗನ ಹಿರಿ ಅಂತ ಕತ್ತಿ ಅಂದು ಬಿಡಂಗಿಲ್ಲ ನನ್ನ ಹಿರಿ ಬಿಡಂಗಿಲ್ಲ ಯಾರು ಚಿರಾಕಚಲು ಲಿಂಗಯನ ಚಿರಾಕಚೆ ಮಾಡುವಾರುಗಳೇನಕ್ಕವು ಲಿಂಗ ಕ್ರಿಯೆಗಳಾಗ್ತಾವ ಅಂಗ ಕ್ರಿಯೆಗಳು ಹೋಗ್ಬಿಟ್ಟು ಲಿಂಗ ಕ್ರಿಯೆಗಳಾಗಿ ಬಿಡ್ತಾವ ಅಂಗಾಂಗ ಸರ್ವಾಂಗ ಲಿಂಗಿಶನಾಗಿ ಬಿಡ್ತಾನ ಆದ್ರೆ ಆಗತಕ್ಕ ಭೋಗಗಳು ಕೂಡ ಲಿಂಗೋಪಭೋಗ ಭೋಗಿ ಆಗ್ತಾನ ಲಿಂಗೋಪಭೋಗಿ ಆಗ್ತದಾನು ಆದ್ದರಿಂದ ಈ ಮಾಡುವಾರಗಳು ಲಿಂಗಕ್ಕೆ ಸಂಬಂಧಪಟ್ಟವತ್ತಾಗಿ ನನಗೆ ಸಂಬಂಧಪಟ್ಟಿಲ್ಲ ಶರಣರ ತನುವನ್ನ ಮುಳಿಸಿದ ಶಿಟ್ಟಿನ ನೋಯಿಸಿದರೆ ಅದು ಯಾರು ತಾಗ್ತಿದ್ರೆ ಪರಮಾತ್ಮ ಸರ್ವತ್ರ ವ್ಯಾಪಕ ಇರುವುದರಿಂದ ಲಿಂಗೇಜ್ ಶರೀರ ಅವನಿಗೆ ಕೆಟ್ಟದ ಹೊರತಾಗಿ ನನಗೇನು ಸಂಬಂಧ ಇಲ್ಲ ಅಂತ